ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸಿದ್ಧ ಅವರೇ, ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಗಿಸಿ. ಎಲ್ಲರಿಗೂ ಸ್ವಾಗತ. ಪೂಜ್ಯ ಗುರುಗಳಾದ ಪ್ರಭುಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇಂದಿನ ವಿವೇಕ ಚೌಡಮಣಿ ಸೆಷನ್ ಮುಂದುವರ್ಸಕ್ ಮುಂಚೆ ಪ್ರಾರ್ಥನೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಶ್ರೀ ಗುರುಭ್ಯೋ ನಮಃ. ಇಂದು ವಿವೇಕ ಚೂಡಾಮಣಿ ತರಗತಿಯ ಪಂಚಕೋಶ ವಿವೇಕದ ಬದಲಿ ಒಂದಾದ ವಿಜ್ಞಾನಮಯ ಕೋಶದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. D23 ಗುರುಜಿ ಪ್ರಭುಜಿ ಗುರುಜಿ ಅವರ ವಿಡಿಯೋ D23ಯಲ್ಲಿ ಇನ್ನು ಕೊನೆ 4 ಪ್ರಶ್ನೆಗಳಿದೆ. ಅದರಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ಮೊದಲನೇ ಪ್ರಶ್ನೆ, ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಏನು? ರಮಣ ಮಹರ್ಷಿಗಳ ಒಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕಾಂತಿಜಿ ಹೇಳ್ತೀರಾ, ಜ್ಞಾನಿಗೆ ಮತ್ತೆ ಅಜ್ಞಾನಿಗೆ ಇರುವ ವ್ಯತ್ಯಾಸ? ಬುದ್ಧಿ ಅನ್ನೋದು ಜ್ಞಾನಿಗೆ ಹೇಗಿರುತ್ತೆ, ಇಬ್ರಿಗೂ ಬುದ್ಧಿ ಇರುತ್ತೆ, ಜ್ಞಾನಿಗಾಗ್ಲಿ ಅಥವಾ ಅಜ್ಞಾನಿಗಾಗ್ಲಿ ಬುದ್ಧಿ ಅನ್ನೋದಿರುತ್ತೆ. ಆದ್ರೆ ಒಂದು ಅಜ್ಞಾನಿಯ ಒಂದು ಬುದ್ಧಿ ಹೇಗಿರುತ್ತೆ ಅಂತಂದ್ರೆ, ಐ ಆಮ್ ಡೂವರ್ ಅಂತ, ನಾನು ಕರ್ತ ಅಂತನ್ನೋದು ಇರುತ್ತೆ. ಅಂದ್ರೆ ನನ್ನ ಅಹಂಕಾರದಿಂದ ನಾನು ವರ್ಕ್ ಮಾಡ್ತಾ ಇರ್ತೀನಿ. ದಟ್ ಮೀನ್ಸ್ ಈಗೋ ಪ್ರಾಧಾನ್ಯವಾಗಿ, ಅಂದ್ರೆ ನಾನು ಸೆಲ್ಫ್ ಅಲ್ಲ, ಆತ್ಮ ಅಲ್ಲ, ನಾನು ಒಂದ್ ದೇಹ ಮನ ಬುದ್ಧಿ ಯಾವ್ದೇ ಇರ್ಬೋದು, ಆ ಬುದ್ಧಿಲಿ ಏನಪ್ಪಾ ಅಂದ್ರೆ ಈಗೋ ಬರುತ್ತೆ, ಐ ಆಮ್ ಡೂವರ್ ಅಂತನ್ನದ್ ಬರುತ್ತೆ. ಆದ್ರೆ ಇವ ಜ್ಞಾನಿಲಿ ಬುದ್ಧಿ ಅಂತಂದ್ರೆ ಅಲ್ಲಿ ಡೂವರ್ಶಿಪ್ ಇರಲ್ಲ, ಕೆಲ್ಸ ನಡೆಯತ್ತೆ ಅಲ್ಲಿ. ಈ ಅಜ್ಞಾನಿ ತರದೇ ಯಾವ ತರ ಒಂದು ಲೌಕಿಕವಾದ ಕೆಲಸ ಹೇಗ್ ನಡಿಬೇಕು ಹಾಗೆ ನಡೆಯುತ್ತೆ. ಅಲ್ಲಿ ಡೂವರ್ಶಿಪ್ ಇರಲ್ಲ, ಕರ್ತ ಭೋಕ್ತ ಜ್ಞಾತ ಅದ್ ಯಾವ್ದು ಇರಲ್ಲ ಅಲ್ಲಿ. ಆದ್ರಿಂದ ಅಲ್ಲಿ ನೋ ಈಗೋ. ಸೊ ಬುದ್ಧಿ ಅದು ಆತರ ಇರುತ್ತೆ, ಅಂದ್ರೆ ಅಲ್ಲಿ ಈಗೋ ಇರಲ್ಲ ಅಂತ ಅಲ್ಲ, ಈಗೋ ಇರುತ್ತೆ ಆದ್ರೆ ಅದು ಪ್ಯೂರಿಫೈಡ್ ಈಗೋ, ಅದು ಇಟ್ ಇಸ್ ಐಡೆಂಟಿಫೈಡ್ ಬೈ ದಿ ಸೆಲ್ಫ್. ಸೊ ಆ ಒಂದು ಡಿಫ್ರೆನ್ಸ್ ಅಲ್ಲಿ ಜ್ಞಾನಿ ಅಜ್ಞಾನಿಗೆ, ಇಲ್ಲಿ ಆ ಸೆಲ್ಫ್ ಅನ್ನೋದಾಗ್ಲಿ ಆತ್ಮ ಅನ್ನೋದಾಗ್ಲಿ ಅಥವಾ ಒಂದು ಆ ಒಂದು ಅಲ್ಲಿನ ನಿಂತ್ಕೊಂಡು ಯಾವ್ದು ಕೆಲಸ ನಡೀತಾ ಇರಲ್ಲ, ಎಲ್ಲ ಈಗೋ ಮೂಲಕ ನಡೀತಾ ಇರತ್ತೆ. ಸೊ ಇಲ್ಲಿ ಈಗೋ ಲೆಸ್ ಅಂಡ್ ಈಗೋ ಫುಲ್, ಅದೆರಡು ಡಿಫ್ರೆನ್ಸ್ ಜ್ಞಾನಿಗೆ ಅಜ್ಞಾನಿಗೆ. ಸೊ ಐ ಅನ್ನೋದು ಎರಡು ಐ, ಒಂದ್ ಸ್ಮಾಲ್ ಐ ಒಂದ್ ಕ್ಯಾಪಿಟಲ್ ಐ, ಹೇಗೆ ರಮಣ ಮಹರ್ಷಿಗಳು ಹೇಳ್ತಾರೋ
ಕ್ಯಾಪಿಟಲ್ ಐ ಅಲ್ಲಿ ವರ್ಕ್ ಆಗೋದೆಲ್ಲ ಜ್ಞಾನಿ, ಸ್ಮಾಲ್ ಐ ಅಲ್ಲಿ ವರ್ಕ್ ಆಗೋದೆಲ್ಲ ಅಜ್ಞಾನಿ. ಸೊ ಆ ಕ್ಯಾಪಿಟಲ್ ಐ ಹ್ಯಾಸ್ ಟು ಬಿಕಮ್ ದಿ ಸ್ಮಾಲ್ ಐ ಹ್ಯಾಸ್ ಟು ಬಿಕಮ್ ದಿ ಕ್ಯಾಪಿಟಲ್ ಐ. ಸೊ ಅದು ಒಂದು ಜ್ಞಾನಿಯಿಂದ ಅಜ್ಞಾನಿಯಿಂದ ಜ್ಞಾನಿಗೆ ಹೋಗೋಕ್ಕೆ ಸಾಧ್ಯ. ರಮಣ ಮಹರ್ಷಿಗಳದ್ದು ಏನು ಅಂತ ಅನ್ನೋದು ನನಗೆ ಎಕ್ಸಾಂಪಲ್ ಏನು ಅನ್ನೋದು ನಂಗೆ ಬರ್ತಾ ಇದೆ. ಆಪರೇಷನ್ ದ ಅವ್ರದ್ದು ಊಟದ್ದು ರಮಣ ಮಹರ್ಷಿಗಳೇ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ಅವಾಗ ಅವರು ಊಟ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಆ ಎಕ್ಸಾಂಪಲ್. ಆದ್ರೆ ಅವಾಗ ನೋಡಿ ತಕ್ಕಂತ ಅವರು ಬುದ್ಧಿಯಲ್ಲಿ ಆತ್ಮ ಅನಾತ್ಮ ವಿವೇಕದಿಂದ ಸಪರೇಟ್ ಮಾಡ್ಕೋತಾರೆ ಅಂತ. ಅದೇ ಅಜ್ಞಾನಿ ಅನಾತ್ಮವೇ ನಾನು ಅಂತ ಗಟ್ಟಿಯಾಗಿ ಇಟ್ಕೊಂಡಿರೋದ್ರಿಂದ ಆ ಸಪರೇಷನ್ ಕಷ್ಟ ಆಗತ್ತೆ, ಪ್ರತಿ ಮೊಮೆಂಟ್ಗೂನು ಆ ಸಪರೇಷನ್ ಕಷ್ಟ ಆಗತ್ತೆ ಅಂತ. ಇದು ಮನ ಏವ ಕಾರಣಂ ಮನುಷ್ಯಾನಂ ಬಂಧ ಮೋಕ್ಷಯೋ ಅಂತ ಹೇಳ್ತಾರಲ್ಲ. ಸೊ ಅದು ಎರಡು ಈ ಬುದ್ಧಿಯಲ್ಲಿ ಬರುವ ಕ್ಲಾರಿಟಿಯಿಂದಾನೆ ನಮ್ಗೆ ಬಂಧನಕ್ಕೂ ಮತ್ತೆ ಮೋಕ್ಷಕ್ಕೂ. ಎಷ್ಟು ಚೆನ್ನಾಗಿದೆ ನೋಡಿ ಎಕ್ಸಾಂಪಲ್, ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸಾಗ್ಲಿ ಬಿಡುಗಡೆಗಾಗ್ಲಿ ಮನಸ್ಸೇ ಕಾರಣ. ಸೊ ಮನಸ್ಸಿನ ಟ್ರಾನ್ಸ್ಫಾರ್ಮೇಶನ್ ಬೇಕಾಗಿರೋದು. ಹೌದು ಅಲ್ವಾ? ಈಗ ಎಷ್ಟು ಬುದ್ಧಿಯಲ್ಲಿ ಕ್ಲಾರಿಟಿ ಇರ್ಬೇಕು ಅಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಬಂದಾಗ್ಲೆ, ಚಾಲೆಂಜಸ್ ಬಂದಾಗ ಗೊತ್ತಾಗತ್ತೆ, ಓ ನಾನು ಅನಾತ್ಮನ ಇಂದ ನನ್ ಬುದ್ಧಿಯಲ್ಲಿ ಇನ್ನೂ ಕ್ಲಾರಿಟಿ ಬಂದಿಲ್ಲ ಅಥವಾ ಬಂದಿದೆ ಅಂತ ಗೊತ್ತಾಗ್ತಾ ಇರತ್ತೆ. ಈಗ ರೋಡಲ್ಲಿ ಯಾವ್ದೋ ಒಂದ್ ಮಗು ಬಿದ್ದಿರತ್ತೆ, ಅದಕ್ಕೂ ರಕ್ತ ಬರ್ತಾ ಇರತ್ತೆ, ಅದಕ್ ರಕ್ತ ಬಂದಾದ ನಾನು ಆ ವಿಲ ವಿಲ ಅಂತ ಒದ್ದಾಡೋದಿಲ್ಲ. ಅದೇ ನನ್ ಮಗ ಬಿದ್ದಾಗ ರಕ್ತ ಬರ್ತಾ ಇದ್ದಾಗ ಮೊಣಕಾಲ್ಗೆ ರಕ್ತ ಬರ್ತಾ ಇದೆ ಅನ್ಕೊಳ್ಳಿ, ಆಗ ನನ್ನ ಮನಸ್ಸು ನನ್ನ ದೇಹ ಎಷ್ಟು ವೇರಿಯೇಷನ್ಸ್ ಕೆಮಿಕಲ್ ವೇರಿಯೇಷನ್ಸ್ ನಡೀತಾ ಇರತ್ತೆ ನನ್ಗೆ, ಆವಾಗ ನಮ್ಗೆ ಗೊತ್ತಾಗತ್ತೆ ಓ ನಾನು ಇನ್ನು ಅನಾತ್ಮದಲ್ಲೇ ಆಪರೇಟ್ ಮಾಡ್ತಾ ಇದ್ದೀನಿ ಅನ್ನೋದು. ಬಟ್ ಇಲ್ಲಿ ಇನ್ನೊಂದು ಉದಾಹರಣೆ, ಇನ್ನೊಂದು ಡೌಟ್ ಮೇಡಮ್ ನನಗೆ, ಅಕಸ್ಮಾತ್ ನಾವು ರಿಯಾಕ್ಷನ್ ಮಾಡಿಲ್ಲ ಅಂದ್ರೆ, ಸೊ ಬೇರೆ ಮಗು ಬಿದ್ದಾಗ ನನ್ನ ಮುಖದಲ್ಲಿ ಅಷ್ಟು ರಿಯಾಕ್ಷನ್ಸ್ ಇರಲ್ಲ, ಅದೇ ನನ್ನ ಮಗ ಬಿದ್ದಾಗ ರಕ್ತ ಬರ್ತಾ ಇದ್ದಾಗ ರಿಯಾಕ್ಷನ್ಸ್ ಬರುತ್ತೆ. ರಿಯಾಕ್ಷನ್ಸ್ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೆ ಒಂಚೂರು ಮಾನವತ್ವ ಇಲ್ವಾ ಅಂತಾನು ಅನ್ಕೋತಾರಲ್ವಾ ಮೇಡಮ್? ನಮ್ ಡ್ಯೂಟಿ ಅಂತ ಇರತ್ತಲ್ವಾ ಅಲ್ಲಿ, ಅವ್ರು ಆ ಮಗುಗೆ ನಾನೇ ಅಮ್ಮ, ನನ್ನ ಡ್ಯೂಟಿ ನನ್ನ ಕರ್ತವ್ಯ ಅಂತ ಆಗತ್ತೆ. ಇವಾಗ ಇನ್ನೂ ಒಂದ್ ಮಗು ಬಿದ್ದಾಗ ಅದಕ್ಕೂ ಹಾಗೆ ಏನ್ ಕೇರ್ ಬೇಕೋ ಅದ್ ಕೊಟ್ರೆ ಒಂಥರ ಕರೆಕ್ಟ್ ಅದು, ಬಟ್ ನನ್ ಮಗ ಮಾತ್ರ ಮುಖ್ಯ, ಆ ಮಗು ಕೊಡ್ಲಿಲ್ಲ ಅಂತ ಅನ್ನೋವಾಗ ಅದು ವ್ಯತ್ಯಾಸ, ಅದು ಸರಿಗಿರಲ್ಲ. ಬಟ್ ಇದು ನಮ್ ಕರ್ತವ್ಯ ಆಗತ್ತೆ, ನನ್ ಮಗು ನಾನ್ ಕಾಪಾಡ್ಲೇಬೇಕು, ನಾನು ಅದಕ್ಕೆ ಏನ್ ಕೇರ್ ಬೇಕೋ ಅದ್ ಕೊಡ್ಲೇಬೇಕು ಅಂತನ್ನೋದಲ್ವಾ. ಸೊ ಅದನ್ನ ಅಲ್ಲಿ ಆತಂಕ ಅಂತಂತಂದ್ರೆ ಅಯ್ಯೋ ಹೀಗಾಗೋಯ್ತು, ಮುಂದೆ ಏನು ಸ್ಕೂಲ್ಗೆ ಹೋಗಾತಲ್ವಾ, ಎಕ್ಸಾಮ್ಗೆ ಏನ್ ಮಾಡೋದು, ಆ ತರದ್ ಬರೋದು ಬರ್ಕೂಡ್ದು. ನಾವ್ ಇಷ್ಟು ಎಲ್ಲ ಇವಾಗ ತಿಳ್ಕೊಂಡಿರೋದ್ರಿಂದ ಆತಂಕ ಬರಬಾರ್ದು. ನನ್ ಡ್ಯೂಟಿ ಏನು ಅಲ್ಲಿ ಯಾರೇ ಇದ್ರು, ಇವಾಗ ಯಾರು ಇರ್ಲಿಲ್ಲಪ್ಪ ನಾವೇ ಅಲ್ಲಿ ಅಂತಂದಾಗ ನಮ್ಮ ಮಗು ಆಗ್ಲಿ ಬೇರೆ ಮಗು ಆಗ್ಲಿ ನಾವು ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಏನು ಅಲ್ಲಿ ಡೋರ್ಶಿಪ್ ಬರ್ಲಿಲ್ಲ, ಅಲ್ಲಿ ಆ ಪ್ಲೇನ್ ಒಂದು ಆತ್ಮದಿಂದ ವರ್ಕ್ ಮಾಡೋ ತರ ಆಕ್ಷನ್ ಮಾತ್ರ ಬಂತು ಅಷ್ಟೇ. ಆಕ್ಷನ್ ಬೇಕಲ್ಲಿ ಕರೆಕ್ಟ್ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಏನದು ಕ್ಲೇಮ್ ಮಾಡುತ್ತೋ ಅದಕ್ಕೆ ನಾವು ಸ್ಪಂದಿಸ್ಲೇಬೇಕು. ಕರೆಕ್ಟ್. ಈಗ ಎಷ್ಟೋ ಸರ್ತಿ ಆತಂಕದಲ್ಲಿ ಬುದ್ಧಿ ಓಡೋದು ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೇ ನಾವು ಆತಂಕ ಇಲ್ಲದೆ ಹೋದ್ರೆ, ಇವಾಗ ಇನ್ನೊಂದ್ ಮಗುದಾಗಿದ್ರೆ ನಾವ್ ಬೇಕಾದ್ರೆ ಚೆನ್ನಾಗಿ ಯೋಚನೆ ಮಾಡ್ತೀವಿ ನೋಡಿ, ಇವಾಗ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ಅದೇ ನಮ್ ಮಗುದಾಗತ್ತಾಗ ಆ ಉದ್ವೇಗಾನು ಸೇರ್ಕೊಂಡ್ಬಿಟ್ಟು ತಲೆನೇ ಓಡಲ್ಲ ಎಷ್ಟೋ ಸರ್ತಿ ಅಂತ. ಎಷ್ಟೋ ಸರಿ ಎಷ್ಟೋ ಜನ ಏನು ಮಾಡೋದೇ ಇಲ್ಲ, ಸುಮ್ನೆ ಮುಂತ್ ಮುಂಕ ಹಂಗೆ ನಿಂತ್ಕೊಂಡೇ ಬಿಡ್ತಾರೆ. ಇನ್ಯಾರೋ ಅಲ್ಲಿರೋರು ಅಯ್ಯೋ ಯಾಕೆ ಹಂಗೆ ನಿಂತ್ಕೊಂಡ್ರೆ ನೋಡಿ ಬನ್ನಿ ಫೋನ್ ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಬೇರೆಯವ್ರು ಗೈಡ್ ಮಾಡ್ತಾರೆ. ಸೊ ನನ್ನದಲ್ಲ ಅಂತ ತಿಳ್ಕೊಂಡಾಗ ನೀವ್ ಹೇಳಿದ್ರಲ್ಲ ಅಯ್ಯೋ ಏನಪ್ಪ ಭಾವನೆ ಇಲ್ಲ ಅನ್ನೋ ತರಹ ಅಲ್ಲ, ಅಲ್ಲಿ ಒಂದು ಕಾಮ್ನೆಸ್ ಬಂದಿರೋದ್ರಿಂದ ಮಾಡ್ಬೇಕಾಗಿರೋ ಕೆಲಸ ಚೆನ್ನಾಗಾಗತ್ತೆ. ಎಫೆಕ್ಟಿವ್ ಆಗಿರೋ ಕೆಲಸನ ಏನು ಮಾಡಬೇಕು ಅದನ್ನ ಸರಿಯಾಗಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಕರೆಕ್ಟ್.
ಅದೇ ಅದೊಂದು ಕನ್ಫ್ಯೂಷನ್ ಇತ್ತು. ಆತರ ತಪ್ಪು ತಿಳುವಳಿಕೆ ಆದ್ರೆ ಅದು ಕಷ್ಟ ಆಗತ್ತೆ. ಅಂದ್ರೆ ನನ್ನ ಕರ್ತವ್ಯ ನಾನ್ ಮಾಡ್ಬೇಕು, ಅದೇ ಬುದ್ಧಿಯಲ್ಲಿ ಕ್ಲಾರಿಟಿ ಇರೋದ್ರಿಂದ ಕಾಂತಿಯವ್ರು ಹೇಳಿದ್ದು ಚೆನ್ನಾಗಿದೆ. ಆಂಗ್ಸೈಟಿ ಇರಲ್ಲ, ಅಯ್ಯೋ ಅದ ಹಂಗ ಆಮೇಲೆ ಹಿಂಗ ಆಮೇಲೆ ಅದು ಭೂತ ಭವಿಷ್ಯದ ಬಗ್ಗೆನೆ ಯೋಚನೆ ಮಾಡಿ ಇನ್ನು ಆಂಗ್ಸೈಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಆ ಕ್ಷಣಕ್ಕೆ ಏನ್ ಬೇಕೋ ಅದನ್ನ ಮಾಡಿ ಅನ್ಅಟ್ಯಾಚ್ಡ್ ಆಗಿ ಹೋಗುವಂತಹ ಜ್ಞಾನ. ಆ ಬುದ್ಧಿಯಲ್ಲಿ ಜ್ಞಾನ ಬರೋದ್ರಿಂದ ಇಷ್ಟು ಅಡ್ವಾಂಟೇಜ್. ಇನ್ನು ಒಂದು ಯೂಶಲಿ ಎಲ್ಲ ಪೇರೆಂಟ್ಸ್ ಮಾಡೋದು ಅಂದ್ರೆ ಆ ಮಗುನ ಒಂದ್ ಹೊಡೆದು ಯಾಕೆ ಹೀಗ್ ಬಿದ್ದೆ ಅಂತ ಕೇಳ್ತಾರ. ಆ ಜಾಗದಾಗೆ ಬಿದ್ದಿರಲ್ಲ ಅದು ಆ ಮಗು ಬಿದ್ದಿರೋದು ಏನಾಗಿರೋದು ಏನಾಗಿರತ್ತೋ ಬೈದು ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ ಬದ್ಲು ಹೌದು ಆಗೋಗಿದೆ ಏನ್ ಮಾಡ್ಬೇಕು ಈಗ ಸೊಲ್ಯೂಷನ್ ಅದಕ್ಕೆ ಏನ್ ಕೊಡ್ಬೇಕು ಅದ್ ಮಾಡ್ಬೇಕು ಅಂತಂದ್ರೆ ಒಂದ್ ಬೈತಾ 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 ಕೆಲ್ಸ ನಡೀತಾರೆ. ಆ ನೋವು ಜೊತೆ ಇದನ್ನು ಒದ್ದಾಡ್ಬೇಕು ಆ ಮಗು. ಇದ್ ಕಾಮನ್ ಆಗಿ ಸುಮಾರು ಪೇರೆಂಟ್ಸ್ ಮಾಡ್ತಾರೆ, ಅಯ್ಯೋ ಪಾಪ ಅಯ್ಯೋ ನೋವಾಗೋಗಿದೆಯಲ್ಲ ಅನ್ನೋದು ಯೋಚನೆ ಮಾಡಲ್ಲ. ನೀ ಬಿದ್ದು ಬಿಟ್ಟಿಯೋ ಯಾಕೆ ಬಿದ್ದೆ ಅಂತ ಕೇಳ್ತಾರೆ. ಬೇಕಂತ ಏನು ಬೀಳೋದಿಲ್ವಲ್ಲ. ಖಂಡಿತ ಅದಕ್ಕೆ ತಾನು ಬಿದ್ದಿದ್ದಕ್ಕಿಂತ ಹೆಚ್ಚಾಗಿ ಇವಾಗ ಬೈಸ್ಕೋಬೇಕಲ್ಲ ಹೊಡ್ಸ್ಕೋಬೇಕಲ್ಲ ಅನ್ನೋ ಯೋಚನೆ ಜಾಸ್ತಿ ಆಗ್ಬಿಡುತ್ತೆ ಮಗುಗೆ. ಹೌದೌದು ಚೆನ್ನಾಗಿ ಹೇಳಿದ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕಲ್ಯಾಣಿ ಮೇಡಮ್ಗೆ, ಆತ್ಮನಿಗೂ ಮತ್ತೆ ಬುದ್ಧಿಗೂ ಏನು ಸಂಬಂಧ? ಈ ಎಲೆಕ್ಟ್ರಿಸಿಟಿ ಬಲ್ಬ್ ಮತ್ತೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಅದು ಬಂಧ ಮೋಕ್ಷನು ಈ ಎರಡೂನು ಆತ್ಮನಿಗೆ ಇಲ್ಲ. ಜ್ಞಾನ ಅಜ್ಞಾನ ಅದು ಬುದ್ಧಿಯಲ್ಲಿ ಬರುತ್ತೆ. ಆತ್ಮನಿಗೂ ಬುದ್ಧಿಗೂ ಸಂಬಂಧ ಎಲೆಕ್ಟ್ರಿಸಿಟಿಗೆ ಬಲ್ಬ್ಗೂ ಇರೋ ಸಂಬಂಧನೇ ಅದು. ಎಲೆಕ್ಟ್ರಿಸಿಟಿ ಇದ್ರೇನೆ ಬಲ್ಬ್ ಕೆಲಸ ಮಾಡುತ್ತೆ. ಆ ಬಲ್ಬ್ ಆಫ್ ಆಗಿದ್ರು ಸುಟ್ಟಿದ್ರು ಏನ್ ಮಾಡಿದ್ರು ಎಲೆಕ್ಟ್ರಿಸಿಟಿಗೆ ಮಾತ್ರ ಏನು ಆಗೋದೇ ಇಲ್ಲ. ಬುದ್ಧಿಯಲ್ಲಿ ಜ್ಞಾನ ಇರ್ಬೋದು, ಆದ್ರೆ ಅಜ್ಞಾನನೇ ಇರ್ಬೋದು. ಆತ್ಮನಿಗೆ ಯಾವುದೂ ಇಲ್ಲ. ನಾನು ಜೀವಾತ್ಮ. ಈ ಜೀವ ಅಂದ್ರೆ ಬುದ್ಧಿ ಅಹಂಕಾರ ಸೇರಿದ್ರೇನೆ ಜೀವ ಆಗತ್ತೆ. ಅದು ಆತ್ಮ, ಶುದ್ಧ ಆತ್ಮ ನಾನು ಅಂತ ಗೊತ್ತಾಗ್ಬೇಕು. ಬುದ್ಧಿಗೆ ಜ್ಞಾನ ಬರ್ಬೇಕಂದ್ರೆ ಎರಡ್ ದಾರಿ ಇದೆ. ಜ್ಞಾನೇಂದ್ರಿಯ ಮೂಲಕ ಅಥವಾ ಮನಸ್ಸಿನ ಮೂಲಕ ಬರ್ಬೇಕು. ಬುದ್ಧಿಗೆ ಸಾಧನೆಗಳು ಬೇಕು. ಅದೇ ನಾವು ಓದ್ಬೇಕಾದ್ರೆ ಕನ್ನಡ ಬೇಕು, ಕನ್ನಡಕ ಬೇಕು. ಅದೇ ರೀತಿ ಬುದ್ಧಿಗೆ ಜ್ಞಾನೇಂದ್ರಿಯಗಳ ಅದು ಅಥವಾ ಮನಸ್ಸು ಬೇಕು. ಸಾಧನೆ ಅನ್ನೋದು ಇಲ್ಲದೆ ಹೋದ್ರೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಆತ್ಮವನ್ನು ತಿಳ್ಕೊಬೇಕಾದ್ರೆ ಜ್ಞಾನೇಂದ್ರಿಯ ಮೂಲಕ ತಿಳ್ಕೊಳಕ್ಕೆ ಸಾಧ್ಯ ಇದ್ರ ಅಂದ್ರೆ ಅದು ಆತ್ಮ ವಸ್ತು ಅಲ್ಲ. ಆತ್ಮನ್ಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ನಾಮ ಏನು ಇಲ್ಲ, ಗುಣಗಳು ಇಲ್ಲ. ನಮ್ಮ ಇಂದ್ರಿಯಗಳಿಗೆ ಗೋಚರನು ಆಗೋದಿಲ್ಲ. ಕಲ್ಪನೆ ಮಾಡಿದ್ರು ಗೊತ್ತಾಗಲ್ಲ. ಮನಸ್ಸಿಗೂ ನಿಲ್ಕೋದಿಲ್ಲ. ಮನಸ್ಸಿಗೆ ನಿಲ್ಕೋಬೇಕಾದ್ರೆ ಈ ನಾಮ ರೂಪ ಶಬ್ದ ರೂಪ ರಸಗಂಧ ಇವು ಇರ್ಬೇಕು. ಆತ್ಮಜ್ಞಾನ ಬೇಕು. ಅದು ಗೊತ್ತಾಗ್ಬೇಕಾದ್ರೆ ಆತ್ಮಜ್ಞಾನ ಬರ್ಬೇಕಾದ್ರೆ ಮನಸ್ಸು ಮತ್ತು ಬುದ್ಧಿ ಬುದ್ಧಿನ ಮೂಲದ ಒಂದು ಸಾಧನೆ ಬೇಕು. ಅದೇ ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಹೇಳ್ಬೇಕಾ ಹೇಳ? ಹೇಳಿ ಹೇಳಿ ಮೇಡಮ್. ಅದೇ ಅಷ್ಟೇ, ಇನ್ನೇನು ಇನ್ನೊಂದ್ ಎರಡ್ ಲೈನ್ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವೇದಾಂತದ ವಾಕ್ಯ, ಈ ವೇದಾಂತ ವಾಕ್ಯದ ಮೂಲಕ ಆತ್ಮನಿಗೆ ಜ್ಞಾನ ಬರಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೂ ವೇದಾಂತ ಜ್ಞಾನ ಬರೋದಿಲ್ವೋ ನಮ್ಗೆ ಅಲ್ಲಿವರೆಗೂ ಬುದ್ಧಿ, ಅಲ್ಲಿ ಅಜ್ಞಾನ ಹೋಗೋದಿಲ್ಲ. ಈ ಅಜ್ಞಾನ ಹೋಗಕ್ಕೆ ಅನಂತ ಕೋಟಿ ಜನ್ಮವಲ್ಲಿಗೂ ಬೇಕಾಗುತ್ತೆ. ಕರೆಕ್ಟ್. ಅಂದ್ರೆ ನಾವ್ ಅನ್ಕೊಳ್ಳೋದ್ ಏನಂದ್ರೆ, ನನ್ಗೆ ಆದಷ್ಟು ಕದೇ ವಯಸ್ಸಾದಾಗ ವೇದಾಂತ ಬರುತ್ತೆ ಬಿಡು, ನಾನ್ ಯಾಕೆ ಶ್ರಮ ಪಡ್ಬೇಕು ಅಂತ ಅನ್ಕೋತೀವಿ ಅಲ್ವಾ? ಆದಷ್ಟು ಕದೇ ಬರುತ್ತಾ ನಮ್ಗೆ ವಯಸ್ಸಾದ್ರೆ ಆತ್ಮಜ್ಞಾನ ಗೊತ್ತಾಗದೆ ಹೋದ್ರೆ ಅದು ಜ್ಞಾನ ಹೇಗ್ ಬರುತ್ತೆ? ಗುರುಗಳ ಮುಖಾನೆ ಬರ್ಬೇಕಲ್ಲ. ಅದೇ ಈ ಸತಿ ಗುರುಜಿ ಹೇಳಿದ್ರಲ್ಲ ಭಗೀರಥ ಪ್ರಯತ್ನ ಅಂತ, ಅದೇ ಅದು ಜ್ಞಾನ ಬಂದಿದೆ ಅಂದ್ರೆ ಬರಲ್ಲ. ಅದ್ ಹೆಂಗ್ ಬರುತ್ತೆ? ಸದ್ಗುರುಗಳು ಬೇಕೇ ಬೇಕು. ಕರೆಕ್ಟ್. ಅದೇ ಮನಸ್ಸು ಮತ್ತೆ ಬುದ್ಧಿಯನ್ನ ಮೀರಿದ ಸಾಧನೆ
ಶಬ್ದ ಪ್ರಮಾಣದಿಂದಾನೆ ನಮಗೆ ವೇದಾಂತ ವಾಕ್ಯಗಳ ಸೊ ಮನೋಮಯ ಕೋಶನೆ ಸಂಸಾರಕ್ಕೆ ಕಾರಣ ಆಗತ್ತೆ ಹೀಗೆ ಅಲ್ವಾ. ಬುದ್ಧಿ ಅನ್ನೋದು ಸಂಸಾರಕ್ಕೆ ಕಾರಣ ಆಗತ್ತೆ. ನಮ್ಗೆ ಜ್ಞಾನ ಬಂದಿಲ್ಲ ಅಂದ್ರೆ ಮತ್ತೆ ನಾವು ಪುನರಪಿ ಜನನ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊತ್ತೀವಲ್ಲ. ಸೊ ಅದಾಗದೆ ಬರುತ್ತೆ ಅಂದ್ರೆ ಆಗದಿಲ್ಲ. ನಾವು ಒಂಚೂರು ಚಿತ್ತ ಶುದ್ಧಿಗೆ ನಮ್ಮ ಪ್ರಯತ್ನನೂ ಬೇಕು ಅಂತ ಅದೇ ಗುರುಗಳು ಈ ಸತಿ ನಮ್ಗೆ ಹೇಳಿದಾರಲ್ಲ. ಸೊ ಒಂಚೂರು ಸೇವೆ, ಕರ್ಮಯೋಗ, ಭಕ್ತಿ ಯೋಗ ಅದೆಲ್ಲನೂ ಭಗೀರಥ ಪ್ರಯತ್ನ ಅಲ್ವಾ ಮೇಡಮ್? ಭಗೀರಥ ಪ್ರಯತ್ನ ಅಂದ್ರೆ ಅದೆಲ್ಲನೂ ಇನ್ಕ್ಲೂಡೆಡ್. ಕರ್ಮಯೋಗ, ಭಕ್ತಿ ಯೋಗ, ಕ್ರಿಯಾಯೋಗ ಮತ್ತೆ ರಾಜಯೋಗ, ನಿಧಿ ಧ್ಯಾಸ ಅದೆಲ್ಲನೂ ನಮ್ ಕಡೆಯಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದಷ್ಟು ಮಾಡ್ತಾ ಇದ್ರೆ ನಮ್ಗೆ ಗುರು ಕೃಪೆ ಆಗತ್ತೆ. ಆಗ ಇಷ್ಟ ದೇವತೆ ಗುರುವಿನ ಮೂಲಕ ಬಂದು ನಮಗೆ ದಾರಿ ತೋರಿಸ್ತಾರೆ. ಸೊ ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶನು ಹೀಗೆ ನಮ್ಮ ಸಂಸಾರದ ಚಕ್ರದಿಂದ ಬಿಡುಗಡೆಗೆ ಕಾರಣ ಆಗತ್ತೆ ವೇದಾಂತದ ಜ್ಞಾನದಿಂದ, ಶಬ್ದ ಪ್ರಮಾಣದಿಂದ. ವೇದಾಂತದಲ್ಲಿ ಶ್ರವಣ ಮನನ ನಿಧಿಧ್ಯಾಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದು ಅವರು. ತುಂಬಾ ಶ್ರವಣದಲ್ಲಿ ಮುಗಿಸ್ಬೇಕು, ಶ್ರವಣ ಮಾತ್ರ ಏನು ಮುಕ್ತಿ ಅಂತ ಹೇಳ್ಬಿಟ್ಟಿಯಾರ ನೋಡಿ. ಅಜ್ಞಾನ ಹೋಗೋದು ಶ್ರವಣದಲ್ಲಿ ಹೋಗೋದು, ಆಮೇಲೆ ಮನನದಲ್ಲಿ ನಿಲ್ಲಿಸ್ಬೇಕು ಅದ್ನ ನೀವು, ಆಮೇಲೆ ನಿಧಿಧ್ಯಾಸದಲ್ಲಿ ಇಟ್ಕೋಬೇಕು ಹೋಗೋದು ಅಂತ ಹೇಳಿ. ಬೇರೆ ಎಲ್ಲ ಮಾಡೋದು ಏನಂತಂದ್ರೆ ಇದು ನಮ್ಮ ಅಂತಃಕರಣ ಶುದ್ಧಿ ಮಾಡ್ಕೋತಾ ಇರ್ತೀವಿ ನಾವು, ಜ್ಞಾನಕ್ಕೆ ಶ್ರವಣ ಮಾತ್ರ. ಈಗ ಈ ಬುದ್ಧಿಗೆ ಜ್ಞಾನ ಬರ್ಬೇಕಾದ್ರೆ ಜ್ಞಾನೇಂದ್ರಿಯ ಮತ್ತೆ ಮನಸ್ಸಿನ ಮೂಲಕನೇ ಬರ್ಬೇಕು ಅಂತ ಹೇಳ್ತಾರಲ್ಲ. ಸೊ ಎಷ್ಟೋ ಜನಕ್ಕೆ ಅದೇ ಮನನ ಮಾಡಿರಲ್ಲ, ಕೇಳ್ತೀವಿ ಬಿಡ್ತೀವಿ, ಕೇಳ್ತೀವಿ ಬಿಡ್ತೀವಿ. ಸೊ ಈ ಜ್ಞಾನೇಂದ್ರಿಯಗಳ ಮೂಲಕ ಮತ್ತೆ ಮನಸ್ಸಿನ ಮೂಲಕ ಇದೆಲ್ಲ ನಡೀತಾ ಇರತ್ತೆ. ಯಾವಾಗ ನಮ್ಗೆ ಈ ತರ ಸತ್ಸಂಗ ಅನ್ನೋದು ಸಿಗತ್ತೋ ಆಗ ಮನನ ಆಗೋದಿಕ್ಕೆ ಅವಕಾಶ ಆಗತ್ತೆ. ಸೊ ಆಮೇಲೆ ನಿಧಿ ಧ್ಯಾಸ ಈ ತರ ಗುರುಜಿ ಮೆಡಿಟೇಷನ್, ಸ್ಪೇಸ್ ಮೆಡಿಟೇಷನ್ ಹಾಗೆ ಒಂದೊಂದೇ ಇದ್ರಲ್ಲಿ ನಿಧಿ ಧ್ಯಾಸ ಆಗ್ತಾ ಗಟ್ಟಿಯಾಗತ್ತೆ. ಈ ಟಾಪಿಕ್ ತುಂಬಾ ಚೆನ್ನಾಗಿದೆ ಮೇಡಮ್. ಹೆಂಗೆ ನಾವು ವೇದಾಂತ ಜ್ಞಾನ ಜನ್ಮಗಳು ಆತ್ಮ ಜ್ಞಾನ ತಿಳ್ಕೊಬೇಕಾದ್ರೆ ಬೇಕು. ಕರೆಕ್ಟ್. ಮುಂದಿನ ಪ್ರಶ್ನೆ ಹೋಗೋಣ. ಅದೇ ಮುಂದಿನ ಪ್ರಶ್ನೆ ಇದು ಇದ್ರ ಕಂಟಿನ್ಯೂಯೇಷನ್, ಬುದ್ಧಿ ಮತ್ತೆ ಮನಸ್ಸು ಎರಡೂ ಸಂಸಾರಕ್ಕೆ ಕಾರಣ ಹೇಗೆ ಅಂತ. ಉಮಾ ಮೇಡಮ್ ನೀವೇ ಹೇಳ್ತೀರಾ? ಅದೇ ಒಂದು ಉದಾಹರಣೆ ಕೊಟ್ಟು ಹೇಳಿದಾರೆ ನೋಡಿ, ಕ್ರಿಮಿನಲ್ದು ಚಾಕು ಉದಾಹರಣೆ ಸಮೇತ. ಇಲ್ಲಿ ಎರಡು ಬುದ್ಧಿ ಮತ್ತು ಮನಸ್ಸು ಎರಡೂ ಈ ಸಂಸಾರಕ್ಕೆ ಕಾರಣ ಅಂತ ಹೇಳ್ತಾರೆ. ಏನಂತಂದ್ರೆ ಎರಡು ಎರಡೂ ನಮ್ಗೆ ಬಂಧನಾನೆ. ಈ ಬುದ್ಧಿ ಮತ್ತೆ ಮನಸ್ಸು ಎರಡು ಒಟ್ಟಿಗೆ ಸೇರಿ ಆಗುವಂಥದ್ದು ಬಂಧನ ಅಂತ ಹೇಳಿದ್ದು. ಇದಕ್ಕೆ ನಾವು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಚಾಕು ಇರುತ್ತೆ, ಈ ಚಾಕುನ ನಾವು ಎರಡು ಕಾರಣಕ್ಕೆ ಉಪಯೋಗಿಸ್ಕೋಬೋದು. ನಾವು ಇದು ಒಳ್ಳೆ ಕಾರಣಕ್ಕೆ ಉಪಯೋಗಿಸ್ಕೋಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಕೋಬೋದು. ನಾವು ಯಾರನ್ನ ಸಾಯಿಸೋದಕ್ಕೆ ಒಬ್ಬ ಕಳ್ಳ ಉಪಯೋಗಿಸ್ತಾನೆ, ಅದೇ ಒಂದು ವೈದ್ಯನಿಗೆ ಕೊಟ್ಟರೆ ಇದನ್ನ ಚಾಕುನ ಅವನು ಅದನ್ನು ಸದುಪಯೋಗ ಪಡಿಸ್ಕೊಡ್ತಾನೆ ಒಬ್ಬ ಜೀವ ಉಳಿಸೋಕ್ಕೆ. ಜೀವ ಉಳಿಸೋದಕ್ಕೆ ಮತ್ತೆ ತೆಗಿಯೋದಕ್ಕೆ ಎರಡದಕ್ಕೂ ಅದು ಒಂದು ಇದಾಗುತ್ತೆ. ಆದರೆ ಚಾಕುಲೇನಾದ್ರು ತಪ್ಪಿದೆಯಾ? ಚಾಕು ಏನಿಲ್ಲ, ಅದೊಂದು ಸಾಧನ ಅಷ್ಟೇ, ಅದರೊಳಗೆ ಯಾವ ಒಂದು ಇದು ಇಲ್ಲ. ಏನಂದ್ರೆ ಒಂದು ಎರಡು ಒಂದು ಕಾರ್ಯಕ್ಕೆ ಕಾರಣ ಮತ್ತೆ ಕರ್ತ ಒಬ್ಬ ಬೇಕು, ಕಾರಣ ಅಂತ ಒಬ್ಬ ಬೇಕು. ಸೊ ನಾವೇನ್ ಮಾಡ್ತಾ ಇದೀವಿ, ಈ ಕರ್ತ ಅಂತನದ ಸಾಧನ ಆಗಿರತ್ತೆ ಅಷ್ಟೇ ಹೊತ್ತು, ಅದಕ್ಕೆ ಒಂದು ಕಾರಣ ಬೇಕು. ಏನ್ ಬೇಕು? ಈ ಬುದ್ಧಿನೇ ಕಾರಣ ಆಗಿರತ್ತೆ. ಅವಾಗ ಈ ಮನಸ್ಸು ಏನ್ ಮಾಡುತ್ತೆ? ಕಾರ್ಯ ಆಗತ್ತೆ. ಎರಡು ಸೇರಿ ಈ ಕಾರ್ಯ ಕಾರಣಗಳನ್ನ ನಡೆಸ್ತಾ ಹೋಗ್ತಾ ಇರತ್ತೆ ಅಂತ ಹೇಳಿದ್ದು. ಸೊ ಒಳ್ಳೆ ಚಾಕು ಉದಾಹರಣೆ ಅದೇ ತರ ನಾವು ಬೇರೆ ಯಾವ್ದು ಬೇಕಾದ್ರೂ ತೋಳ್ಬೋದು. ಇವಾಗ ನಮ್ಮ ಸುಮ್ಮನೆ ನಮ್ಮ ಒಂದು ಮಾತು, ಒಂದು ಒಂದು ಬಸವಣ್ಣ ಅವ್ರು ಹೇಳ್ತಾರಲ್ಲ, ಎಲುವು ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ ಅಂತ ಹೇಳಿ. ಎಷ್ಟು ಸ್ವಲ್ಪ ಒಂದು ಪದ ಅಷ್ಟೇ, ನಾವು ನಮ್ಮ ಮಾತಲ್ಲಿ ಸಹಿತ ನಾವು ಮತ್ತೆ ಸ್ವರ್ಗ ಮತ್ತೆ ನರಕ ಒಬ್ರು ಹೇಗೆ ನಾವು ಮಾತಾಡ್ತೀವಿ ಆ ಇದ್ರೊಳಗೆ ಸಹಿತ ನಾವು
ಉಪಯೋಗ ಹೇಗೆ ತಗೊಳ್ತೀವಿ ಅಂತ. ನಮ್ಮ ಮನಸ್ಸಿನಲ್ಲಿ ನಾವು ಒಳ್ಳೆ ಭಾವನೆಗಳಿದ್ದಾಗ ನಮ್ಮ ಮಾತನ್ನು ಸಹಿತ ಒಳ್ಳೆಯದಾಗೇ ಬರ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ಕೃತ್ರಿಮತೆ ಇಟ್ಕೊಂಡಾಗ ನಮ್ಮಲ್ಲಿ ಮಾತನ್ನು ಸಹಿತ ಹಾರ್ಶ್ ಆಗಿರುತ್ತೆ. ನಾವು ಕೆಲವ್ರ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ಭಾಷೆನೇ ಆ ಥರ ಇರುತ್ತೆ, ನಾವು ಮಾತಾಡ್ಬೇಕಾದ್ರೆ ಮಕ್ಕಳ ಆಕ್ಷನ್ ಆಗಲಿಲ್ಲ. ಹಾಗೆ ಈ ಎರಡೂ ನಮ್ಮ ಬಂಧಕ್ಕೆ ಕಾರಣ ಆಗತ್ತೆ. ನನಗೆ ಇದರೊಳಗೆ ಇದೊಂದು ಹೇಳ್ಬಿಡ್ತೀನಿ ಫಸ್ಟ್, ನನಗೆ ನೆನ್ನೆಯಿಂದ ಒಂದು ತಲೆಯಲ್ಲಿ ಒಂದು ಹೊಳ್ದಿರೋದು ಈ ಚಿದಾಭಾಸದ ಬಗ್ಗೆ. ಈ ಆಭಾಸ ನನಗೆ ತುಂಬ ಸಲ ಯೋಚನೆ ಮಾಡ್ತಾ ಇದ್ದೆ, ಚಿದಾಭಾಸ ಹೇಗೆ ಅದು ಏನು ಅಂತ ಹೇಳಿ. ಚಿತ್ನ ಆಭಾಸ ನಾವು ಈ ಆಭಾಸಗಳು ಈ ಅಂತಃಕರಣದಿಂದ ಸೇರಿ ಹೇಗೆ ಮಾಡ್ಕೊಂಡು ಬರತ್ತೆ ಅಂತ ಹೇಳಿ ಅದರದ್ದು ಇದು ಈ ಬರತ್ತೆ ಆಭಾಸ ಚಿತ್ನ ಆಭಾಸ ಜಸ್ಟ್ ಅದೇನು ಅದು ಪ್ರತಿಫಲನ ಹೇಳ್ತೀವಿ ಆ ಚಿದಾಭಾಸ ಅಂತಂದ್ರೆ ಆ ಪ್ರತಿಫಲನ ಅದು ಆಕ್ಚುಲಿ ನಾವು ನೋಡಕ್ ಹೋದಾಗ ಅದು ಇಲ್ವೇ ಇಲ್ಲ ಅಂತ ಬಂದು ಸೇರ್ಕೊಳತ್ತೆ. ಅಂತಃಕರಣದಲ್ಲಿ ಸೇರ್ಕೊಂಡ ತಕ್ಷಣ ಏನ್ ಮಾಡುತ್ತೆ, ಫಸ್ಟ್ ಅಹಂಕಾರದ ಜೊತೆ ಸೇರ್ಕೊಂಡು ನಾನ್ ಅಹಂಕಾರ ಅಂತ ಹೊರಡುತ್ತೆ. ಅದಾದ ತಕ್ಷಣ ಬುದ್ಧಿ ಜೊತೆ ಬಂದು ಸೇರ್ಕೊಳತ್ತೆ, ನಾನು ಜ್ಞಾತ ಅಂತ ಶುರು ಮಾಡ್ಕೊಳತ್ತೆ, ನಾನೆಲ್ಲ ತಿಳ್ಕೊತಾ ಇದ್ದೀನಿ ಅಂತ ಹೇಳ್ಕೊಳತ್ತೆ. ಮತ್ತೆ ಬರುತ್ತೆ ಮನಸ್ ಜೊತೆ ಸೇರ್ಕೊಳತ್ತೆ, ನಾನು ಭೋಕ್ತ ಅಂತ ಶುರು ಮಾಡತ್ತೆ. ಆಮೇಲೆ ಏನು ಮಾಡತ್ತೆ, ದೇಹ ಜೊತೆ ಸೇರ್ಕೊಳತ್ತೆ, ದೇಹ ಜೊತೆ ಸೇರ್ಕೊಂಡು ಕರ್ತಾಹಂ ಅಂತ ಶುರು ಮಾಡತ್ತೆ. ಯಾವಾಗ ಈ ಚಿದಾಭಾಸ ಬುದ್ಧಿಲ್ಲ ಅದಕ್ಕೆ ಜ್ಞಾನ ಅಂತ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಚೇಂಜ್ ಆಗ್ಬಿಡತ್ತೆ ಆ ಚಿದಾಭಾಸ. ಏನಾಗ್ಬಿಡತ್ತೆ, ಬುದ್ಧಿ ಜೊತೆ ಸೇರ್ಕೊಳತ್ತೆ ನಾಹಂ ಜ್ಞಾತ ಅಂತ ಶುರು ಆಗತ್ತೆ, ಮನಸ್ ಜೊತೆ ಸೇರ್ಕೊಳತ್ತೆ ನಾಹಂ ಭೋಕ್ತ ಅಂತ ಹೋಗುತ್ತೆ, ದೇಹ ಜೊತೆ ಸೇರ್ಕೊಳತ್ತೆ ನಾಹಂ ಕರ್ತ. ಈ ಎಷ್ಟು ಚೆನ್ನಾಗಿ ಅದು ಇಮ್ಮಿಡಿಯೇಟ್ ಹಿಂಗ್ ತಿಳ್ಕೊಂಡ್ಬಿಡತ್ತೆ ಅದು ಎಷ್ಟು ನಂಗೆ ಬೆಳಗ್ಗೆ ಇಂದ ಅದು ಈ ಚಿದಾಭಾಸ ಅಂತ ನಾವು ಹೇಳ್ಕೊಂಬಂದಿದೀವಲ್ಲ ಇದು ಎಷ್ಟು ಚೆನ್ನಾಗಿ ಬಿಡಿಸೋದು ಅದಕ್ಕೆ ಸುಮ್ಮನೆ ಇರ್ತಾರೆ. ಅದು ಒಂದೇ ಅದು ಎಷ್ಟು ಸಣ್ಣದ್ ಇದ್ರೊಳಗೆ ಅದ್ ತಿರುಗ ತಕ್ಷಣ ನೆರಳು ನನ್ನ ನೆರಳು ಅಂತ ಒಂಚೂರು ಹಿಂಗೆ ತಿರುಗಿದ್ರೆ ಸಾಕು ಪೂರ್ಣ ಬೆಳಗ್ಗೆ ಬಂದ್ಬಿಡತ್ತೆ. ಬೆಳಗ್ಗೆ ಬಂದ ತಕ್ಷಣ ಇದು ಇಮ್ಮಿಡಿಯೇಟ್ ಆಗಿ ನಾನೇನು ಅಲ್ಲ ಅನ್ನಕ್ಕೆ ಶುರು ಮಾಡಿಬಿಡತ್ತೆ. ಅಲ್ಲಿವರೆಗೂ ನಾನೇ ನಾನೇ ಅಂತ ಹೊಡ್ಕೋತಾ ಇದ್ದಿದ್ದು ನಿಮ್ಗೆ ಯಾವಾಗ ಅದು ಒಂದ್ ಸಣ್ಣ ಜ್ಞಾನ ಬಂದಿರ್ತಾ ಬಂದ ತಕ್ಷಣ ನಾನು ಯಾವಾಗ ಕೂತ್ಕೊಂಡ್ಬಿಡತ್ತೆ ಈ ಆಭಾಸ ಅನ್ನೋದು ನನ್ಗೆ. ನಾವ್ ಜನರಲ್ಲಿ ಹೇಳ್ತೀವಲ್ವಾ ಎಂತದ ಆಗೋಗ್ತಾ ಇತ್ತರಿ, ನಾನು ಆ ಸಮಯ ಕರೆಕ್ಟ್ ಆಗಿ ಹೋಗಿದ್ದೆ, ಇಲ್ದೆ ಅಂದ್ರೆ ಅಭಾ ಎಲ್ಲ ಆಭಾಸ ಆಗ್ಬಿಡ್ತಾ ಇತ್ತು, ಏನು ಚಿಕ್ಕಾಪಟ್ಟೆ ಗಲಾಟೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ನಾನು ಸರಿಯಾದ ಸಮಯಕ್ಕೆ ಹೋಗಿ ಎಲ್ಲ ಸರಿ ಮಾಡಿಬಿಟ್ಟೆ ನಾನು, ಇಲ್ಲ ಅಂದ್ರೆ ಆಭಾಸ ಅದರಿಂದ ಅವಾಂತರಗಳು ಗಲಾಟೆಗಳು ಏನೆಲ್ಲ ನಡೀತಾ ಇತ್ತು ಅಂತ ಹೇಳಿ. ಹಾಗೆ ಈ ಆಭಾಸದ ಕೆಲಸ ನಮ್ಮ ಹತ್ರ ನಡೆಸ್ತಾ ಇರುವಂತದ್ದು, ಇದುವರೆಗೂ ನಡೆಸ್ಕೊಂಡು ಬಂದಿರುವಂತದ್ದು ಈ ಆಭಾಸ ಮಾಡ್ಕೊಂಡು ಬಂದಿರೋದು. ಈ ಆಭಾಸಕ್ಕೆ ಯಾವಾಗ ನಾವು ಇವಾಗ ತಿಳಿಸ್ತೀವ ತಿಳಿದ ತಕ್ಷಣ ಇಮಿಡಿಯೇಟ್ ಆಗಿ ತಿರ್ಕೊಂಡ್ಬಿಡುತ್ತೆ ಅದು ಅದೇನು ಅಲ್ಲ ಅಂತ ಹೇಳ್ಕೊಂಡು ಆರಾಮ್ಸೆ ಕೂತ್ಕೊಳತ್ತೆ. ಹಾಗೆ ಈ ಕರ್ತನೂ ಅಲ್ಲ ಯಾರು ನಾನಲ್ಲ ಅಂತ ಹೇಳ್ಕೊಂಡು ಕೂತ್ಕೊಳ್ಳುವಂಥದ್ದು ಆಭಾಸದ. ನನಗೆ ತುಂಬ ಸಲ ಅಯ್ಯೋ ಎಷ್ಟು ಸುಲಭವಾಗಿತ್ತಲ್ವಾ ಇದು, ಏನೇನೋ ಮಾ ಹೇಳ್ತಾ ಇದ್ದೀವಿ, ಎಷ್ಟೆಷ್ಟೋ ಪದಗಳು ಸಲ ಉಪಯೋಗಿಸ್ತಾ ಇದ್ದೀವಿ ಚಿದಾಭಾಸದ ಬಗ್ಗೆ. ಇವೊಂದಿಷ್ಟ ಕೆಲಸ ಅನ್ನೋದು ಅಂತ ಚೆನ್ನಾಗಿದೆ ಮೇಡಮ್. ಆ ಎಕ್ಸಾಂಪಲ್ ಅಂತೂ ತುಂಬಾ ಚೆನ್ನಾಗಿದೆ. ನೆರಳು ಅನ್ಕೊಂಡು ತಿರುಗ್ ನೋಡಿದಾಗ ಚೆನ್ನಾಗಿದೆ ಅದು. ಎಲ್ಲ ಹೊಟ್ಟೋಗ್ಬಿಡ್ತಾರೆ, ಎಲ್ಲ ಒಂದೇ ಸಲ ಡಂಡ್ 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 ಅಂತ ಹೊಟ್ಟೋಗ್ಬಿಡ್ತಾರೆ, ಯಾರು ಅರಿವಿರಲ್ಲ ಅಲ್ಲ ಆಮೇಲೆ. ಸೊ ಕಾರ್ಯ ಕಾರಣ ಅದನ್ನು ಇದು ಇಲ್ಲಿ ಚೆನ್ನಾಗಿ ಅರ್ಥ ಆಯ್ತು ನಮ್ಗೆ, ಕಾರ್ಯ ಮತ್ತೆ ಕಾರಣ ಸಂಬಂಧ, ಬುದ್ಧಿ ಮತ್ತು ಮನಸ್ಸು ಅವೆರಡರ ಸಂಬಂಧದಿಂದ ಮುಂದೆ ಈ ಬಂಧ ಮೋಕ್ಷ ಎರಡುವೆ ನಾವು ಇವಾಗ ಏನು ಹೇಳಿದ್ವಿ ಈ ಒಂದು ಇದರಿಂದ ನಮ್ಗಲ್ಲಿ ಆಗ್ತಾ ಇರೋಂಥದ್ದು ಕರ್ತೃತ್ವ
ಭೋಕ್ತೃತ್ವನ ನಾನು ಅನುಭವಿಸೋನ್, ನಾನು ನಾನು ತಿಳಿಯೋ, ನಾನು ಮಾಡ್ತಾ ಇರೋನ್ ನಾನು ಅಂತ ಹೇಳಿ. ಆದ್ರೆ ಆತ್ಮನದಲ್ಲಿ ಯಾವುದೂ ಇಲ್ಲ, ಅದಕ್ಕೆ ಯಾವ ಸಂಬಂಧನೂ ಇಲ್ಲ, ಅದಕ್ಕೆ ಯಾವ ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ, ಅದಕ್ಕೆ ಏನೂ ಇಲ್ಲ. ಎಲ್ಲ ಬರ್ತಾ ಇರೋದು ಈ ಅಜ್ಞಾನ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿವರೆಗೂ ಆಮೇಲೆ ಮುಂದೊಂದ್ಸಲಿ ಹೋಗಿ ಜ್ಞಾನ ಅಜ್ಞಾನ ಅಂತಿದ್ಯಾ ಅಂತಂದ್ರೆ ಆತ್ಮ ಚೈತನ್ಯದಲ್ಲಿ ಎರಡೂ ಇಲ್ಲ, ಅದು ಜಸ್ಟ್ ಬೆಳಗುವಂತ ಚೈತನ್ಯ ಅಷ್ಟೇ. ಏನಾದ್ರೂ ಅದು ತೋರಿಸ್ ನೋಡ್ತಾ ಇರತ್ತೆ ಅಷ್ಟೇ, ಅದರೊಳಗೆ ಯಾವುದು ಇಲ್ಲ ಅಂತೇಳಿ. ಸೊ ಹಾಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಬಲ್ಬ್, ಒಂದು ಉದಾಹರಣೆಗೆ ಬಲ್ಬ್ನ ಒಂದು ಬುದ್ಧಿಗೆ ಬಲ್ಬ್ನ ಉಪಯೋಗಿಸ್ತಾರೆ, ಆತ್ಮನ ಎಲೆಕ್ಟ್ರಿಸಿಟಿಗೆ ಉಪಯೋಗಿಸ್ತಾರೆ. ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ರೆ ಬಲ್ಬ್ ಉರಿಯಲ್ಲ, ಬಲ್ಬ್ ಇಲ್ಲದೆ ಬಲ್ಬ್ ಇದ್ದು ಎಲೆಕ್ಟ್ರಿಸಿಟಿ ಇದ್ರು ಸಹಿತ ಆಗಲ್ಲ. ಎರಡೂ ಸಹಿತ ಬೇಕು, ಯಾವುದೇ ಒಂದು ಬೆಳಕು ಬೇಕಾದ್ರೆ ಎಲೆಕ್ಟ್ರಿಸಿಟಿ ಸಂಪರ್ಕ ಬಂದ್ರೆ ಬಲ್ಬ್ ಉರಿಯತ್ತೆ. ಈಗ ಆ ಸಾಧನನೇ ಇಲ್ಲದೆ ಇದ್ರೆ ಎಲೆಕ್ಟ್ರಿಸಿಟಿ ಹೆಂಗ್ ಉರಿಯತ್ತೆ, ಅದು ಯಾವ್ದ್ರ ಮೇಲೆ ಉರಿಯತ್ತೆ ಅಲ್ವಾ. ಎರಡು ಸೇರಿದ್ರೆ ಮಾತ್ರ ಇದಕ್ಕೆ ನಡೆಯುವಂಥದ್ದು, ಇವೆರಡು ಸೇರ್ಲಿಲ್ಲ ಅಂದ್ರೆ ಆಗಲ್ಲ. ಪ್ರತಿ ಆತ್ಮನಿಗೆ ಈ ಜಡ ಅಂತಃಕರಣದ ಸಾಧನಗಳನ್ನ ಉಪಯೋಗಿಸ್ಕೊಂಡು ಅದು ಬೆಳಗ್ತಾ ಇದೆ, ಅದು ಇಲ್ದೇ ಇದ್ರೆ ಅದು ಬೆಳಗಕ್ ಆಗಲ್ಲ. ಕರೆಕ್ಟ್ ಮೇಡಮ್, ನೀವ್ ಇವಾಗ ಹೇಳಿದ್ರಲ್ಲ ಸಾಧನಗಳು ತುಂಬಾ ಇಂಪಾರ್ಟೆಂಟ್. ನಾವು ಬರೀ ಆತ್ಮಜ್ಞಾನ ತಿಳ್ಕೊಂಡಾಗ ಇದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಒಂದೊಂದ್ಸಲ. ವಾಕಿಂಗ್ ಹೋಗೋದಾಗ್ಲಿ ಅಂದ್ರೆ ಈ ಇದನ್ನ ಮೇಂಟೈನ್ ಮಾಡ್ಬೇಕಲ್ಲ ಪಾಪ, ಸರ್ವಿಸ್ ಮಾಡ್ಬೇಕಲ್ಲ ದೇಹ ಬುದ್ಧಿ ಮನಸ್ಸನ್ನ. ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಇನ್ನು ಪ್ರಿಪೇರ್ ಆಗೋಣ, ಇನ್ನು ಹೆಚ್ಚು ತಿಳ್ಕೊಳ್ಳೋಣ ಅನ್ನೋ ಒಂದು ಇದ್ರಲ್ಲಿ ಅದು ಅವೆಲ್ಲ ಕೆಲವು ಸಾಧನನ್ನ ನಾವು ಇದ್ ಮಾಡಲ್ಲ. ಆಮೇಲೆ ಯಾವಾಗ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಯಿಲ್ಲ, ಸಾಧನ ಬೇಕು ನಮಗೆ, ಸಾಧನೆಗೆ ಸಾಧನ ಬೇಕು ಅನ್ನೋದು ಅರಿವಾಗತ್ತೆ. ಆಗ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ಬರುತ್ತೆ. ಸಾಧನೆಗೆ ಶರೀರ ಫಿಟ್ ಆಗಿಟ್ಕೊಳ್ಳೋದು ತುಂಬಾ ಮುಖ್ಯ. ಅದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಎಲ್ಲಾ ಕಡೆ ನೋವ್ತಾ ಇದ್ರೆ ನೀವೊಂದು ಜ್ವರ ಬಂತು ಅಂತ ಹೇಳಿದ್ರಲ್ಲ, ಹಾಗೆ ಇಕ್ಕಬಟ್ಟ ಮೈಕೆ ನಾವು ಜ್ವರ ಬಂದು ಎದ್ದಳಕ್ಕೆ ಆಗಲ್ಲ ಅಂದಾಗ ಯಾವ ಚಿಂತನೆ ಮಾಡಕ್ ಆಗತ್ತೆ ನಾವು ಅವಾಗ. ಅದಕ್ಕೆ ನನ್ಗೆ ಅಯ್ಯೋ ಬರೀ ಅದ್ರ ಕಡೆನೆ ಎಳಿತಾ ಇರುತ್ತೆ. ಪುರುಷೋತ್ತಮನಂದ್ರು ಅವರು ಅವ್ರ ಶಿಷ್ಯಂದ್ರೆ ಹೇಳೋ, ಒಂದು ಹುಷಾರಿಲ್ಲ ಅಂದ್ರೆ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡ್ಬಿಡು ನೀನು, ಯಾಕೆಂದ್ರೆ ಅದು ಬಿಟ್ಟರೆ ಸಾಕು ದೇಹ, ಅದು ಮನಸ್ಸು ಏನ್ ಮಾಡುತ್ತೆ ನಿನ್ ದೇಹದ ಕಡೆನೆ ಎಳಿತಾ ಕುತ್ಕೊಂಡ್ಬಿಡತ್ತೆ. ಅದಕ್ಕೆ ಏನ್ ಉಪಚಾರ ಮಾಡ್ಬೇಕೋ ಫಸ್ಟ್ ಮಾಡ್ಬಿಡೋ ನೀನು, ಅದಕ್ ನಿಧಾನ ಮಾಡ್ಬೇಡ ಅಂತ. ಹಾಗೆ ಅದಕ್ಕೆ ಏನ್ ಆಹಾರ ಬೇಕಾ, ನಿನ್ಗೇನೋ ನೆಗಡಿ ಬಂತ ಆಯ್ತು, ನಿಂಗ್ ಒಂದ್ ಮಾತ್ರ ನುಂಗಿಸ್ತೀನಿ, ನುಂಗ್ಬಿಡ ಕುತ್ಕೊಂಡ್ ನೀನು. ಬಟ್ ಕೆಲವರು ದೇಹವನ್ನ ದಂಡಿಸ್ತಾರಲ್ವಾ ಮೇಡಮ್, ಅಂದ್ರೆ ಅದು ಓಕೆನಾ? ದೇಹ ದಂಡನೆ ಮಾಡೋದೆಲ್ಲ ಹಠ ಯೋಗಗಳಲ್ಲಿ ಬೇರೆ ಬೇರೆ ತರದ್ದೆಲ್ಲ, ಅದರಿಂದ ಪ್ರಯೋಜನ ಆಗಲ್ಲ. ನಾವು ಬುದ್ಧನ ಕತೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀವಿ. ಬುದ್ಧ ನನ್ಗೆ ಎಂಟ್ಲೈಟೇನ್ ಆಗತ್ತ ನಾನು ಏನು ಸ್ವೀಕಾರ ಮಾಡಲ್ಲ ಆಹಾರ ಅಂತ ಕುತ್ಕೊಂಡಿದ್ದಾನೆ. ಅವನಿಗೆ ಎಂತ ಸ್ಥಿತಿ ಬರುತ್ತೆ ಅಂದ್ರೆ ನಾಲ್ಕು ಹೆಜ್ಜೆನು ಇಡಕ್ ಆಗೋದಿಲ್ಲ ಅಂತ. ಅವಾಗ ಗೊತ್ತಾಗತ್ತೆ ಅವನಿಗೆ ಆಹಾರದ ಪ್ರಾಮುಖ್ಯತೆ ಏನು ಅಂತ. ಶಿಷ್ಯ ಬಂದ ಅವಳು ಪಾಯಸ ಕೊಟ್ಟಾಗ ಕುಡ್ದಾಗ ಅವನು ಆಹಾರ ನಮ್ಗೆ ಮಿನಿಮಮ್ ಬೇಕೇ ಬೇಕು ಅನ್ನೋದು, ಮಿನಿಮಮ್ ಆಹಾರ ಬೇಕು, ಹೆಚ್ಚು ಬೇಡ. ನಾಲ್ಗೆ ರುಚಿ ಇದೆ ಅಂತ ಜಾಸ್ತಿ ಜಾಸ್ತಿ ತಿನ್ಸೋದು ಬೇಡ, ಮಿನಿಮಮ್ ಆಹಾರಗಳಂತ ಖಂಡಿತ ಬೇಕದು. ಬಟ್ ಸಮ್ ಅಮೌಂಟ್ ಅಂದ್ರೆ ಇವಾಗ ಏಕಾದಶಿ ಉಪವಾಸ ಆತರ ಕೆಲವು ಮಾಡೋದ್ರಿಂದ ಚಿತ್ತಶುದ್ಧಿ ಕಾರಣ ಆಗತ್ತಲ್ವಾ ಅದೂನು, ಅಂದ್ರೆ ನಿಗ್ರಹ ಬರುತ್ತೆ ಅದರಿಂದ ಚಿತ್ತಶುದ್ಧಿ ಆಗುತ್ತೆ. ಬುದ್ಧ ಹೇಳಿದ್ದು ಮಧ್ಯಮ ಮಾರ್ಗ ಅಂದ್ರೆ ತುಂಬಾ ಇದಕ್ಕೆ ಅವ್ರ ಉಮಾ ಹೇಳ್ದಂಗೆ ಚೆನ್ನಾಗಿ ತಿನ್ಕೊಂಡು ಮೂರ್ ಹೊತ್ತುನು ಆರಾಮಾಗಿ ಇದನ್ ಓಲಾಡಿಸ್ಕೊಂಡು ಇರೋದು ಅಲ್ಲ. ಕೆಲವನ್ನೆಲ್ಲ ಇವಾಗ ಏಕಾದಶಿ ಉಪವಾಸನೆ ಆಗ್ಲಿ ಇನ್ನೊಂದೇ ಆಗ್ಲಿ, ಆದ್ರೆ ಅದನ್ನು ನೋಡ್ಕೋಬೇಕು ಅದಕ್ಕೆ ಆಗತ್ತಾ ಮಾಡಕ್ಕೆ. ಅಯ್ಯೋ ಮಾಡ್ಲೇಬೇಕು ಅಂತ ಅನ್ಕೊಂಡು ಆಮೇಲೆ ತುಂಬಾ ಅಸಿಡಿಟಿ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ಹಂಗ್ ಮಾಡ್ಕೋಬಾರ್ದು. ಶುರುವಿನಲ್ಲಿ ಸ್ವಲ್ಪ ಸ್ವಲ್ಪನೇ ಅದನ್ನ ಮಾಡ್ಕೊಂಡು ಕ್ರಮೇಣ ಅದಕ್ಕೆ ರೂಢಿ ಮಾಡಿ ದೇಹಕ್ಕೆ, ಆಮೇಲೆ ಮಾಡೋದು. ಆ ಥರ ಕೆಲವನ್ನೆಲ್ಲ ಅನುಸರಿಸೋದ್ರಿಂದ ಡೆಫಿನೆಟ್ಲಿ ಅದಕ್ಕೆ ಸಹಾಯ ಖಂಡಿತ ಇದೆ. ಆದರೆ ಅದೇ ಒಂದು ಇಟ್ಕೊಂಡು ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತೀನಿ ಅಂತ ಅನ್ನೋದು ಮಾಡ್ಕೊಂಡು ಹೋದ್ರೆ ತೊಂದರೆನೂ ಕೊಡ್ಬೇಕಾಗುತ್ತೆ. ಅದಕ್ಕೆ ಮಧ್ಯಮ ಮಾರ್ಗ, ಆ ಕಡೆನೂ ಇಲ್ಲ, ಅತಿವೃಷ್ಟಿನೂ ಇಲ್ಲ, ಅನಾವೃಷ್ಟಿನೂ ಇಲ್ಲ, ಮಧ್ಯದಲ್ಲಿ ಇದ್ಕೊಂಡು ಕೆಲಸ ಮಾಡ್ಕೋಬೇಕು ಅನ್ನೋದು. ಓಕೆ. ಏಕಾದಶಿ ಅಂದ್ರೆ ರಮಣ ಮಹರ್ಷಿಗಳು ಹೇಳ್ಯಾರಲ್ವಾ ಮೇಡಮ್,
ಮನಸ್ಸಿಗೆ ಅಂದ್ರೆ ನಮ್ಮ ಥಾಟ್ಸ್ಗಳಿಗೆ ಏಕಾದಶಿ ಉಪವಾಸ ಬರ್ಬೇಕಾಗಿರೋದು ಮನಸ್ಸಿಗೆ, ನಮ್ ದೇಹಕ್ಕಲ್ಲ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗಿ, ಇಲ್ಲ ಉಪವಾಸ ಮಾಡ್ಬಿಟ್ಟು ಅವತ್ತಿನ ಏಕಾದಶಿ ದಿನ ಹಶುವು ತಲೆನೋವು ಅದೇ ಗಮನ ಇರುತ್ತೆ ಹೊರತು ನಮ್ಗೆ ಬೇರೆ ಅದನ್ ಬಿಟ್ಟು ಇನ್ನೇನು ಇರಲ್ಲ. ಹಬ್ಬದ ದಿನದಾಗ್ಲಿ ಯಾವುದೇ ಆಗ್ಲಿ ನಾವು ಒಂದು ರಿಚುವಲ್ ಅಂತ ತಗೊಂಡಾಗ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಜಾಸ್ತಿ ಬೀರುತ್ತೆ ಹೊರತು ಅಂದ್ರೆ ನಮ್ಗೆ ರೂಢಿ ಇದ್ ಬಿಟ್ಟು ಅದು ಪರವಾಗಿಲ್ಲ. ಬಟ್ ಈ ಹೊಸದಾಗಿ ಶುರು ಮಾಡುವಾಗ ಅದು ಚಿಕ್ಕ ವಯಸ್ಸಿಂದ ಅದೇ ಒಂದು ಪದ್ಧತಿ ಬಂದ್ಕೊಂಡು ಹೊರಟೋಗಿದ್ರೆ ಅದು ರೂಢಿ ಆಗ್ಬಿಟ್ಟಿರುತ್ತೆ. ಈ ಹೊಸದಾಗಿ ಶುರು ಮಾಡಿದಾಗ ಏನಾಗತ್ತೆ, ನಮ್ ಮನಸ್ಸಿನ ಇದು ಆಲೋಚನೆಗಳು ಜಾಸ್ತಿ ಆಗೋಗತ್ತೆ. ಅಯ್ಯೋ ನಾವು ಊಟ ಮಾಡಿಲ್ಲ ಇವತ್ತು, ಏನಾಗುತ್ತೆ ಏನೋ, ತಲೆನೋವು ಬರುತ್ತೆ ಏನೋ, ಅದಕ್ಕೆ ಕಾಯ್ತಾ ಕೂತಿರೋದು, ಅಯ್ಯೋ ಈ ಒಂದ್ ಸ್ವಲ್ಪ ಕುಡಿಬಹುದಾ, ಆ ತರ ಬರುತ್ತೆ ಹೊರತು ಅವ್ರ ಏಕಾದಶಿ ಅಂತ ಅವ್ರು ಏನ್ ಹೇಳಿರೋದು ಅಂದ್ರೆ ಮನಸ್ಸಿನಲ್ಲಿ ಏನು ಆಲೋಚನೆಗಳು ಬರ್ದೇ ಇರೋದನ್ನ ಅದನ್ನ ಏಕಾದಶಿ ಅಂತ ಒಂದ್ ಕಡೆ ಹೇಳಿದ್ದಾರೆ ಅವ್ರು. ಏ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಮೊನ್ನೆ ಪ್ರತಿಮೆ ಕಚ್ಚಿ ಬಂದಿದ್ದಾಗ ನನ್ಗೆ ಅದು ಒಂಚೂರು ಅನ್ನಿಸ್ತು ನೀವ್ ಹೇಳ್ದಂಗೆ. ನನ್ಗೆ ಮರ್ತ್ ಹೋಗಿದ್ದೀನಿ ಪ್ರತಿಮೆ ಕಚ್ಚಿ ಅಂತ ಮಾಡ್ಬಿಟ್ಟಿದೀನಿ ಮನೇಲಿ. ಅನ್ನ ಲಕ್ಷಣವಾಗ ಅನ್ನ ಸಾರು ಎಲ್ಲಾ ಮಾಡ್ಬಿಟ್ಟಿದೀನಿ. ಆಮೇಲೆ ಅನ್ನಿಸ್ತು ಅಯ್ಯೋ ಪ್ರತಿಮೆ ಕಚ್ಚಿ ನೋಡಿದ್ರೆ ಎಲ್ರು ಏಕಚ್ಚಿ ಅಲ್ವಾ ಇವತ್ತು, ಏಕಚ್ಚಿ ಅಡಿಗೆ ಅಲ್ವಾ ಅನ್ನೋರು. ನಾನ್ ಮಾಡ್ಬಿಟ್ಟಿದೀನಿ, ಪರ್ವಾಗಿಲ್ಲ ಬಿಡು ಏನ್ ಮಾಡಕ್ಕಾಗತ್ತೆ. ಅಯ್ಯೋ ಪಾಪ ಮಕ್ಕಳಿಗೂ ಮಾಡ್ಬಿಟ್ಟ ನೀನು, ಅನ್ನ ಸಾರುನೇ ಕಳಿಸ್ಬಿಟ್ಟ ಅಂತ ಇದಾರೆ. ಏನ್ ತೊಂದ್ರೆ ಇಲ್ಲ ಬಿಡು. ಬಟ್ ಇವಾಗ ನೋಡಿ ಆ ಕ್ಲಾರಿಟಿ ಬಂತು ನನ್ಗೆ, ಹೌದಾ ನಾನ್ ಮಾಡ್ಲೇಬಾರ್ದ, ಹಾಗಾದ್ರೆ ತಿನ್ನೋರೆಲ್ಲ ಅವತ್ತು ಏಕಾದಶಿಯಲ್ಲಿ ಅನ್ನ ತಿನ್ಬಿಟ್ರೆ ಪಾಪ ಬಂದ್ಬಿಡುತ್ತಾ ಅನ್ನೋದು ಒಂದು ಇದು. ಚಿಕ್ಕ ವಯಸ್ಸಿಂದ ಅದು ಒಂದು ಎಲ್ಲೋ ಇರತ್ತಲ್ವಾ ಮನೆಯಲ್ಲಿ ಫಾಲೋ ಮಾಡ್ತಿರ್ತಾರೆ, ಅವತ್ ಬರೀ ತಿಂಡಿ ಇಡ್ಲಿ ಅಥವಾ ದೋಸೆ ಮಾಡೋರು ದೋಸೆಗೆ ಹಾಕೋರು. ಸೊ ನಾನು ಹಂಗೆ ಮಾಡ್ತಾ ಇದ್ದೆ, ಅದು ಹಂಗೆ ಫ್ಯಾಮಿಲಿ ಇದ್ರಲ್ಲಿ ಬಂದಿರ್ತಿತ್ತಲ್ಲ. ಈ ಸತಿ ಮರ್ತೋಗ್ಬಿಟ್ಟಿದೀನಿ, ಮಾಡ್ಬಿಟ್ಟೆ. ಇವಾಗ ನೋಡಿ ಎಷ್ಟ್ ಚೆನ್ನಾಗಿ ಅದು ಕ್ಲಾರಿಟಿ ಸಿಕ್ತು ನಂಗೆ ಕಾಂತಿಜಿ ಹೇಳಿದ್ರು. ಅನ್ನ ತಿನ್ನಲ್ಲ, ಅನ್ನ ಭಿನ್ನ ಮಾಡ್ಕೊಂಡು ತಿಂತೀವ ಅಷ್ಟೇನೆ, ಅನ್ನ ತಿನ್ನಲ್ಲ. ಅದು ಆ ತರಿಗಳು ಅದು ಇದು ಮಾಡ್ಕೊಂಡು ಇಡ್ಲಿ ತಿಂದೆ ದೋಸೆ ತಿಂದೆ ಅಂತ, ಅನ್ನ ತಿನ್ನಲ್ಲ ಅಂತ ಒಂದಷ್ಟೇ, ಅದಕ್ಕೆ ಭಿನ್ನ ಮಾಡ್ಕೊಂಡು ತಿನ್ನೆ. ಕರೆಕ್ಟ್. ಬಟ್ ಅದೇ ಜ್ಞಾನ ಬಂದ್ರೂನು ಅದ್ ಅಂಟ್ಕೊಂಡಿರತ್ತೆ ನೋಡಿ ಮೇಡಮ್. ಎಷ್ಟೊಂದು ಆ ಫ್ಯಾಮಿಲಿ ಗುರುಜಿ ಹೇಳಿದ್ದು ಬ್ರೇಕಪ್ 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 ಅಂತ, ಆ ಫ್ಯಾಮಿಲಿ ಕಂಡೀಷನಿಂಗು ಅದ್ರಿಂದ ಬಂದಿರತ್ತೆ ನೋಡಿ. ಪ್ರತಿಭೆ ಕಾದ್ಸಿ ವೈಕುಂಠ ಏಕಾದಸಿ ಪ್ರತಿಭೆ ಕಾದ್ಸಿ ಅಂತ ಬಂದ್ಬಿಟ್ಟಿರತ್ತಲ್ಲ. ಸೊ ಅದು ಅಷ್ಟು ಈಸಿಯಾಗಿ ಆ ಜಿಡ್ಡು ಬಿಡೋದಿಲ್ಲ ಅದು. ಸೊ ಇನ್ನು ಕೊನೆಯ ಪ್ರಶ್ನೆ, ಜ್ಞಾನಿಗಳಲ್ಲಿ ಮನಸ್ಸು ಮತ್ತೆ ಬುದ್ಧಿ ಎರಡೂ ಕೆಲಸ ಮಾಡುತ್ತೆ, ಆದ್ರೆ ಅಹಂಕಾರ ಇರೋದಿಲ್ಲ. ಶ್ರೀನಿವಾಸ ಮೂರ್ತಿ ಸರ್, ಹೇಗೆ ಅದು ಅಹಂಕಾರ ಏನಾಗಿರುತ್ತೆ? ಜ್ಞಾನಿಗಳಲ್ಲಿ ಅಹಂಕಾರ ಇರಲ್ಲ ಅಂತಂದ್ರೆ ಅವನಿಗೆ ಬುದ್ಧಿಯ ಕೆಲಸ ಎರಡು ಕೆಲಸ ಮಾಡುತ್ತೆ, ಆದ್ರೆ ಅದು ಸುಟ್ಟು ಹೋದ ಹಗ್ಗದಂತೆ ಇದೆ ಆಗಿರುತ್ತೆ, ಅಂದ್ರೆ ಅದು ಬೂದಿ ತರ ಆಗೋದಿರುತ್ತೆ. ಅಂದ್ರೆ ಅವನಿಗೆ ಆ ಒಂದು ನಾನು ನನ್ನದು ನಮ್ಮವರು ಅನ್ನೋ ಭಾವನೆನೆ ಇರಲ್ಲ. ಅವನ ಜ್ಞಾನಿ ಏನೇ ಮಾಡಿದ್ರು ಅವನು ಲೋಕ ಕಲ್ಯಾಣಕ್ಕಂತ ಮಾಡ್ತಿರ್ತಾನೆ. ಸೊ ಇದು ಹೇಗೆ ಅಂದ್ರೆ ಗುರುಗಳಲ್ಲಿ ಅವನಿಗೆ ಅಹಂಕಾರ ಅವನಿಗೆ ಒಂದು ಆಭರಣ ಆಗಿರುತ್ತೆ ಅಂತ ಎಕ್ಸಾಂಪಲ್ ಹೇಳಿದ್ದಾರೆ. ಹೇಗೆ ಶಿವನಿಗೆ ಸರ್ಪ ಆಭರಣ ಆಗಿರುತ್ತೋ, ಜ್ಞಾನಿಗೆ ಅಹಂಕಾರ ಇದ್ದು ಇಲ್ದಂಗೆ ಆಭರಣ ಆಗಿರುತ್ತೆ. ಆದರೆ ನಮಗಳಿಗೆ ಆ ಅಹಂಕಾರವೇ ವಿಷ ಸರ್ಪ ಆಗಿರುತ್ತೆ. ಸೊ ನಮ್ಗೆ ಯಾಕೆ ಅಂದರೆ ಅಹಂಕಾರದಿಂದ ನಾನು ನನ್ನದು ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾಗ ಅದು ನಮಗೆ ಕೆಡಕು ಮಾಡುತ್ತೆ. ಜ್ಞಾನಿ ಅವನಿಗೆ ಕೆಡಕು ಇಲ್ಲ ಒಳತು ಇಲ್ಲ, ಅವನ ಉಪಾಧಿ ಅವನ ಮನಸ್ಸು ಬುದ್ಧಿ ಮುಖಾಂತರ ಈ ದೇಹ ಒಂದು ಉಪಕರಣ ಮಾಡಿಕೊಂಡು ಅವನು ಏನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರ್ತಾನೆ. ಆದ ಕಾರಣ ಅವನು ಸುಮ್ಮನೆ ನೋಡೋರಿಗೆ ನಮಗಳಿಗೆ ಅವನಿಗೆ ಅಹಂಕಾರ ಇದೆಯಪ್ಪ, ಅವನು ನಮ್ಮ ಥರನೇ ಮಾಡ್ತಾ ಇದ್ದಾನೆ, ನಮ್ಮ ಕಡೆ ಕೈ ಕಾಲು ಎಲ್ಲ ಆಡಿಸ್ತಾನೆ, ನಮ್ಮ ಕಡೆ ಎಲ್ಲ ಅವನು ಇದು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು, ದೇಹ ಮಾಡ್ತಾ ಇದ್ರು, ಅವನು ಒಳಗಡೆ ಅಹಂಕಾರದ ಇದು ಸುಟ್ಟೋಗಿರೋದ್ರಿಂದ ಯಾಕೆ ಸುಟ್ಟೋಗಿರುತ್ತೆ ಅಂದರೆ ಅವನಿಗೆ ಸಂಸಾರ ಅನ್ನೋದಿಲ್ಲ. ಯಾಕೆ ಅವನಿಗೆ ಯಾಕೆ ನನಗೆ ಮಾಡಬೇಕು, ಅಯ್ಯೋ ನಾನು ಇದು ನನ್ನ ಮಕ್ಳಿಗೆ ಮಾಡಬೇಕು, ಇದು ಮಾಡದೇ ಇದ್ರೆ ಲಾಸ್ ಆಗುತ್ತೆ ಪ್ರಾಫಿಟ್ ಆಗುತ್ತೆ ಸುಖ ದುಃಖ ಅನ್ನೋ ಭಾವನೆ ಇಲ್ಲ.
ಅವನು ಅದಕ್ಕೆ ಯಾವ್ದಕ್ಕೂ ಇಲ್ದಿರ ಅವನು ಆ ಒಂದು ಉಪಾಧಿಗಳನ್ನ ಹಿಡ್ಕೊಂಡು ಲೋಕ ಕಲ್ಯಾಣಕ್ಕೆ ಮಾಡ್ತಾ ಇರ್ತಾನೆ. ಆದ್ರಿಂದ ಜ್ಞಾನಿಗಳಲ್ಲಿ ಅಹಂಕಾರ ಇಲ್ಲ. ಅವನು ಒಂಥರ ಶಿವನ ಸರ್ಪ ಆಭರಣ ಇದ್ದ ಹಾಗೆ ಜ್ಞಾನಿಗೆ ಆ ಅಹಂಕಾರ ಇದ್ರೂ ಅವನ ಇದ್ದಂಗೆ ಕಾಣಿಸಿದ್ರು ಅದೊಂದು ಆಭರಣವಾಗಿರುತ್ತೆ, ನಮಗೆ ಅದು ಒಂದು ಹಾವಾಗೆ ಕಾಣಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೇನು ಹೇಳ್ಬೇಕಾ? ಇಲ್ಲ ಸರ್, ಅಷ್ಟೇ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಸುಟ್ಟು ಹೋಗಿರುತ್ತೆ, ಸುಟ್ಟು ಹೋಗಿರುವಂತಹ ಹಾವು ತರ ಅಹಂಕಾರ ಕೆಲಸ ಮಾಡುತ್ತೆ ಜ್ಞಾನಿಗಳಲ್ಲಿ. ಮತ್ತೆ ಸೊ ಇಷ್ಟಕ್ಕೆ ವಿಜ್ಞಾನಮಯ ಕೋಶದ ಚಿಂತನೆ ಮುಗಿಯತ್ತೆ. ಮತ್ತೆ ಇದು ಸಾರಾಂಶ ಬೇಕಂದ್ರೆ ಇದ್ ಮಾಡ್ಬೋದು ಮೇಡಮ್, ಮತ್ತೆ ಸಾರಾಂಶ ಇದ್ ಮಾಡಿದ್ದಾರೆ ಗುರುಜಿ, ಸ್ಲೈಡ್ಸ್ ತೋರಿಸ್ಬಿಟ್ಟು ಸಾರಾಂಶ ಹೇಳಿದ್ದಾರೆ ಅಂದ್ರೆ ಅದು ಬೇಕಾದ್ರೆ ರಿವೈಸ್ ಮಾಡ್ಬೋದು, ಇಲ್ಲ ಮತ್ತೆ ಹೇಳಿದ್ದೆ ಹೇಳಿದ್ರೆ ಬೇಜಾರಾಗತ್ತೆ ಅಂತಂದ್ರೆ ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು. ಇದೀನ್ ಕೊನೆಯದೊಂದು ಯೋಗ ಸಮಾಧಿಗೂ ನಿಧಿಧ್ಯಾಸಕ್ಕೂ ಏನ್ ವ್ಯತ್ಯಾಸ ಅನ್ನೋದು ಒಂದು ನಮ್ದು ಎಕ್ಸ್ಟ್ರಾ ಕ್ವಶನ್ ಇತ್ತು. ಅದ್ ಬೇಕಾರೆ ಓಕೆ. ಹಾ ಅವರು ಇವರಲ್ಲಿ ಟಾಕ್ ಅಲ್ಲಿ ಕೇಳಿದ್ರ ಯಾರಾದ್ರೂ ಕೇಳಿದ್ರೆ ಹೇಳ್ಬಿಡಿ. ಉಮಾ ಮೇಡಮ್, ಉಮಾ ಮೇಡಮ್ ಹೇಳ್ತೀರಾ? ಕೇಳಿಲ್ಲ. ಯೋಗ ಸಮಾಧಿ ಜನರಲ್ ಆಗಿ ಜನರಲ್ ಆಗಿ ಹೇಳ್ತೇನೆ ಅಷ್ಟೇ. ಯೋಗ ಸಮಾಧಿಲಿ ಏನಂತಂದ್ರೆ ಆ ಮೊಮೆಂಟ್ರಿಲಿ ನಮ್ಮ ಮನಸ್ಸು ಏನಾಗತ್ತೆ, ನಿಶಬ್ದ ಆಗಿರತ್ತೆ ಅದು ಅಷ್ಟೇನೆ. ಆಮೇಲೆ ಬಂದ ತಕ್ಷಣ ಮತ್ತೆ ಅದು ತನ್ನ ಅದು ಮೂಲ ರೂಪಕ್ಕೆ ಮತ್ತೆ ಬಂದು ಕೂತಿರತ್ತೆ. ಆದರೆ ನಿಧಿಧ್ಯಾಸದ ಮುಖಾಂತರ ಹೋದಾಗ ಅಂತಂದ್ರೆ ಅದು ಜ್ಞಾನದಲ್ಲಿ ನಾವು ಹೋದಾಗ ಶ್ರವಣ ಮನನ ನಿಧಿಧ್ಯಾಸದ ಮುಖಾಂತರ ಅದನ್ನು ಅದು ಪಾಪ ಎಲ್ಲ ಕಷ್ಟಪಟ್ಟೆ ಹೋಗಿರ್ತೀವಿ. ಆದ್ರೆ ಅದೇನಾದ್ರೆ ಟೆಂಪ್ರರಿ ಆಗಿ ಹೋಗಿರ್ತೀವಿ ನಾವಲ್ಲಿ, ತಕ್ಷಣ ಬೇಗ ಬಂದ ತಕ್ಷಣ ಮತ್ತೆ ಅದೇ ನಮ್ಮಲ್ಲಿ ಡಿಸ್ಟರ್ಬೆನ್ಸಸ್ ಇರುತ್ತೆ. ನಮ್ಗೆ ಆ ಒಂದು ಏನು ನಮ್ಗೆ ಬೇಕಾಗಿರೋ ಫಲ ನಮಗೆ ಸಿಕ್ಕಿರಲ್ಲ, ಶಾಂತಿ ಆಗ್ಲಿ ಒಂದಿದು ಮನಸ್ಸಿನ ನಿಗ್ರಹ ಅದೆಲ್ಲ ಪೂರ್ಣವಾಗಿ ಆಗಿರಲ್ಲ. ಆದ್ರೆ ನಮ್ಗೆ ಈ ನಿಧಿಧ್ಯಾಸ ಅಂತ ಬಂದಾಗ ನಾವು ಫಸ್ಟ್ ಶ್ರವಣದಲ್ಲಿ ನಾವು ಜ್ಞಾನನ ಪಡ್ಕೊಂಡಿರ್ತೇವೆ, ಅದಾದಷ್ಟು ಮತ್ತೆ ಮನನದಲ್ಲಿ ನಾವು ಜ್ಞಾನನ ಮತ್ತೆ ಇಳಿಸ್ತೀವಿ. ನಾವು ಕೆಳಗಡೆ ಮನನದಲ್ಲಿ ಯೋಚನೆ ಚಿಂತನೆ ಮಾಡಿ 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 ಮಾಡ್ತೀವಿ. ನಿಧಿಧ್ಯಾಸ ಅಂತಂದ್ರೆ ನಾವು ಇವಾಗ ಒಂದು ಯಾವ್ದೋ ಬ್ಯಾಂಕ್ ಅಲ್ಲ ದುಡ್ಡನ್ನು ಹೇಗೆ ಕಾಪಾಡ್ಕೊಂಡು ಇಟ್ಕೋತೀವೋ ಆ ಜ್ಞಾನನ ನಾವು ಪೂರ್ಣವಾಗಿ ನಾವು ಇಳಿಸಿ ನಾವು ಏನ್ ಮಾಡ್ತೀವಿ ಅದನ್ನ ಕಾಪಾಡ್ಕೊಳ್ತೀವಿ ನಾವು. ಆ ಜ್ಞಾನ ನಮ್ಮನ್ನ ಯಾವಾಗ್ಲೂ ಮುಂದಕ್ಕೆ ನಮ್ಗೆ ತಗೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನನ್ಗೆ ಆ ಶ್ರವಣ ಮನನ ನಿಧಿಧ್ಯಾಸ ಅನ್ನೋದು ಯಾವಾಗ್ಲೂ ಬೇಕು ಅನ್ನೋದು ತುಂಬಾ ಹೇಳ್ತಾರೆ. ಫಸ್ಟ್ ಶ್ರವಣದಲ್ಲಿ ನಿಲ್ಲಿಸಿ ಕೇಳಿ 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 ಅಂದ ತಕ್ಷಣ ಆಮೇಲೆ ಅದು ಯಾವಾಗ್ಲೂ ನಮ್ಗೆ ಏನಾಗುತ್ತೆ, ಕೇಳ್ತಾ 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 ಒಂದ್ ಸರಿ ಕೇಳಿದಾಗ ನಾವು ಕಣ್ ಮುಚ್ಕೊಂಡು ಕೂತ್ರು ಆ ಪದಗಳೇ ನಮಗೆ ರಿಪೀಟ್ ಆಗ್ತಾ ಇರುತ್ತೆ. ನಮ್ಗೆ ಹೇಗೆ ಬೇರೆ ಕೆಟ್ಟದ್ದು ಹೇಗೆ ಕೂತ್ಕೊಂಡಾಗ ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ನನ್ನ ಒಳಗಿಂದ ಹೆಂಗೆ ಭಾವನೆಗಳು ಎದ್ದು ಬರುತ್ತೋ ಇದನ್ನ ತುಂಬಿದಾಗ್ಲೂ ಇದೇ ಎದ್ದು ಬರುತ್ತೆ ನಮ್ಗೆ. ಮನನದಲ್ಲಿ ನಾವು ಹಾಗೆ ನಾವೇನ್ ಮಾಡ್ತೀವಿ ಆ ಚಿಂತನೆಯಿಂದ ಪೂರ್ಣವಾಗಿ ನಾವು ಮಾಡ್ಕೊಂಡು ಅದನ್ನ ಆ ಜ್ಞಾನನ ಕಾಪಾಡ್ಕೊಳ್ತೀವಿ ನಿಧಿಧ್ಯಾಸದಲ್ಲಿ ನಾವು ಅಂದ್ರೆ ಅದನ್ನ ಇಟ್ಕೊಂಡು ಮಾಡ್ತೀವಿ. ಈಗ ಹೇಳ್ತೀವಲ್ಲ ಅಹಂ ಬ್ರಹ್ಮಾಸ್ಮಿ ಅನ್ನೋದು, ಅದು ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ. ನಾವು ಅಯಂ ಆತ್ಮ ಬ್ರಹ್ಮ ಎರಡನ್ನೂ ಧ್ಯಾನಕ್ಕೆ ನಾವು ಸಮಾಧಿಲಿ ಯೋಗ ಈ ಸಮಾಧಿಗೆ ನಾವು ಅದನ್ನ ಉಪಯೋಗಿಸ್ಕೊತೀವಿ ಧ್ಯಾನಕ್ಕೆ ಎರಡು ಪದಗಳಿವೆ. ಹಾಗಾಗಿ ನಾವು ಆ ಇಟ್ಕೊಂಡು ಆ ಇದು ಇಟ್ಕೊಂಡು ಹೋದಾಗ ನಮ್ಗೆ ಏನಾಗುತ್ತೆ ನಮ್ಮ ಸ್ವರೂಪದ ನಮ್ಗೆ ಅನುಭವ ಬರುತ್ತೆ ನಮ್ಗೆ ಅಂತ ಹೇಳಿ. ಹಾಗಾಗಿ ಎರಡು ಸಮಾಧಿಗೂ ಇರುವಂತ ವ್ಯತ್ಯಾಸ ಅಂತ ಸರಿನಾ? ಯೋಗ ಸಮಾಧಿ ಮತ್ತೆ ಕರೆಕ್ಟ್ ವ್ಯತ್ಯಾಸ. ಗುರುಜಿ ಒಂದು ಎಕ್ಸಾಂಪಲ್ ಹೇಳ್ತಾರಲ್ವಾ ಮೇಡಮ್, ಅದೇ ಒಬ್ಬ ಧ್ಯಾನದಲ್ಲಿ ಕೂತಿರ್ತಾನೆ ಅದೇ ಯೋಗ ಸಮಾಧಿಯಲ್ಲಿ. ಇದು ಕರೆಕ್ಟ್ ಕರೆಕ್ಟ್ ಅದೇ. ಸೊ ಆಮೇಲೆ ಎದ್ ಬಂದ್ ನೋಡಿದ್ರೆ ಏನು ಬೇರೆ ಚೇಂಜಸ್ ಇರಲ್ಲ, ಮನಸ್ಸು ಶಾಂತಗೊಂಡಿರತ್ತೆ, ಆದ್ರೆ ಜ್ಞಾನ ಬುದ್ಧಿಗೆ ಜ್ಞಾನ ಬಂದಿರಲ್ಲ. ಮೋಸ್ಟ್ಲಿ ನಾವು ಈ ವಿಜ್ಞಾನಮಯ ಕೋಶದ ಲೆವೆಲ್ ತಗೊಂಡಾಗ
ಯೋಗ ಸಮಾಧಿ ಮತ್ತೆ ನಿಧಿ ಧ್ಯಾಸ ಎಕ್ಸಾಮ್ ಇದು. ಯೋಗ ಸಮಾಧಿ ಅಂದ್ರೆ ಬರೀ ನಾವು ಮನೋಮಯ ಕೋಶದವರೆಗೂ ಹೋಗಿ ಅಲ್ಲಿ ಶಾಂತ ಆಗಿರತ್ತಷ್ಟೆ. ವಿಜ್ಞಾನಮಯದ ಕೋಶ ನಿಧಿ ಧ್ಯಾಸ ಮಾಡಿದಾಗ ನಾವು ಬುದ್ಧಿಗೆ ಕ್ಲಾರಿಟಿ ಕೊಡ್ತಾ ಇರ್ತೀವಿ. ನೀನು ವೇದಾಂತ ಶ್ರವಣ ಮಾಡಿ, ಇವಾಗ ಉಮಾ ಮೇಡಮ್ ಹೇಳಿದ್ರಲ್ಲ ಅಹಂ ಬ್ರಹ್ಮಾಸ್ಮಿ, ಶ್ರವಣದಿಂದ ಬುದ್ಧಿಗೆ ಕ್ಲಾರಿಟಿ ಕೊಟ್ಟು ಆಮೇಲೆ ನಾವು ಆಮೇಲೆ ಮನಸ್ಸು ಶಾಂತ ಆಗಿರುತ್ತೆ ಕೆಲವು ಇದರಿಂದ. ಮತ್ತೆ ಆಗ ಶಾಂತವಾದ ಮನಸ್ಸಿನಲ್ಲಿ ನಾವು ವಿಜ್ಞಾನಮಯ ಕೋಶದಿಂದ ಆ ಜ್ಞಾನ ಬಂದಾಗ ಅವಾಗ ನಮ್ಗೆ ಇನ್ನೂ ಆ ಚಿದ ಆತ್ಮದ ರಿಫ್ಲೆಕ್ಷನ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಆಗ ನಮ್ಗೆ ನೀವ್ ಹೇಳಿದ್ರಲ್ಲ ಸ್ವರೂಪ ಜ್ಞಾನದ ಗೊತ್ತಾಗತ್ತೆ ಅಂತ. ಸೊ ಆತ್ಮನ ಲಕ್ಷಣಗಳು ಅದೆಲ್ಲ ನಮ್ಗೆ ಗೋಚರ ಆಗ್ತಾ ಬರುತ್ತೆ ನಿಧಿ ಧ್ಯಾಸ ಮಾಡೋದ್ರಿಂದ. ಯೋಗ ವಿಶಾಲ ವಿಜ್ಞಾನಮಯ ಕೋಶ ತನಕ ಟಚ್ ಮಾಡ್ತೀರಾ, ಆದ್ರೆ ಅಂತಃಕರಣ ಶುದ್ಧ ಆಗಿರಲ್ಲ, ಹಾಗಾಗಿ ನಿಮ್ಗೆ ಆ ಮುಂದಕ್ಕೆ ಹೋಗಕ್ ಆಗಲ್ಲ. ನಿಮ್ಗೆ ನೀವ್ ಅಲ್ಲೂ ಟಚ್ ಮಾಡ್ತೀರಾ, ಸಮಾಧಿಲೂ ಸಹಿತ ನೀವು ಅಲ್ಲಿಗೆ ಟಚ್ ಮಾಡ್ತೀರ, ಶುದ್ಧ ಆಗಿರಲ್ಲ ಅಂದ್ರಿಂದ ನಿಮ್ ಮತ್ತೆ ವಾಪಸ್ ಬರ್ತೀರ ಅಷ್ಟೇ. ಬಟ್ ಕೆಲವ್ರಿಗೆ ಪ್ಯೂರಿಫೈ ಆಗಿರಲ್ಲ, ಕೆಲವ್ರಿಗೆ ಪ್ಯೂರಿಫೈ ಆಗಿರತ್ತೆ ಅವ್ರಿಗೆ ಯೋಗ ಸಮಾಧಿಯಲ್ಲಿ ಜ್ಞಾನ ಬರ್ದಲೆ ಏನಿರೋದು ಗೊತ್ತಾಗಲ್ವಲ್ಲ ನಿಮ್ಗೆ. ಏನು ನಿಮ್ಗೆ ಏನಾದ್ರು ಅದ್ ಗೊತ್ತಾಗಲ್ವಲ್ಲ, ಏನೋ ಆಗ್ತಾ ಇದೆ ಇದು ಅಂತ ತಿಳ್ಕೊತೀವಿ ಅಷ್ಟೇ. ಅಲ್ಲ ಈಗ ಬೇಡರ ಕಣ್ಣಪ್ಪ, ಬೇಡರ ಕಣ್ಣಪ್ಪ ತಗೊಂಡ್ರೆ ಶಿವರಾತ್ರಿ ದಿನ ಒಂದು ಪುರಾಣದ ಎಕ್ಸಾಂಪಲ್, ಶಿವರಾತ್ರಿ ದಿನ ಮರದ ಮೇಲೆ ಕೂತ್ಕೊಂಡು ಒಂದೇ ಇದು ಹಾಕ್ತಾ ಇದ್ದ, ಆ ಕತೆ ತಗೊಂಡು ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತೀರಾ ಮೇಡಮ್? ಅಂದ್ರೆ ಭಕ್ತಿ ಅವನ್ಗ ಅಂತಃಕರಣ ಶುದ್ಧಿ ಆಯ್ತು ಅದಕ್ಕೆ ಶಿವ ಪ್ರತ್ಯಕ್ಷನಾದ ಅಂತ ಆತರನ ಆತರ ಎಕ್ಸ್ಪ್ಲೇನ್ ಮಾಡದ? ಅದೇ ಆ ಎಕ್ಸಾಂಪಲ್ ತಗೊಳ್ಳಿ, ಅದು ಯಾವ ತರ ಅದು ಅವನಿಗೆ ಶುದ್ಧ ಅಶುದ್ಧಿ ಆಗತ್ತೆ ಅಲ್ಲ ಅವನಿಗೆ. ಆಕ್ಚುಲಿ ಅವನು ಕಸುಬು ಬೇಡದ ಕಸುಬಾಗಿದ್ರು ಕೂಡ ಅವನಿಗೇನ್ ಕೆಟ್ಟತನ ಏನಿಲ್ಲ ಅವನಿಗೆ, ಅಂದ್ರೆ ಶುದ್ಧನಾಗೆ ಇದ್ದ ಅವನು. ಏನೇನೋ ಇಲ್ಲದೆ ಇರೋದು ಕಲ್ಪನೆಗಳು ಯೋಚನೆಗಳು ಏನು ಇರ್ಲಿಲ್ಲ ಅವನಿಗೆ. ಹಾಗಿದ್ದಿದ್ರಿಂದ ಅಂದ್ರೆ ಅವನಿಗೆ ತಿಳುವಳಿಕೆನು ಇರ್ಲಿಲ್ಲ ತುಂಬಾ. ಬಟ್ ಹಾಗಂತ ಏನೋ ಯಾರಿಗೋ ತೊಂದರೆ ಮಾಡ್ಬೇಕು, ಅವನು ಊಟಕ್ಕೆ ಅವನು ಪ್ರಾಣಿಗಳನ್ನ ಕೊಲ್ಲೇಬೇಕು, ಅದು ಅವನ ವೃತ್ತಿ ಧರ್ಮ, ಅದಕ್ಕೇನು ಮಾಡಕ್ಕಾಗಲ್ಲ. ಅದ್ ಬಿಟ್ಬಿಟ್ಟು ಅವ್ನ್ ಇನ್ನೇನು ಬೇರೆ ಇದೆ ಅಲ್ಲ, ಹಾಗಾಗಿ ಆ ಶಿವನ ಮೇಲಿನ ಸೀಮವಾದ ಒಂದು ವೃತ್ತಿ ಆ ಮೊಮೆಂಟ್ ಅಲ್ಲಿ ಅಲ್ಲಿ ಕುತ್ಕೊಂಡು ಅದನ್ನ ಹಾಕ್ತಾ ಇರ್ತಾನಲ್ಲ. ಅಂದ್ರೆ ಅವನ್ ಕಣ್ಣು ಅಷ್ಟೇ, ಅವನು ಆ ಶಿವನಿಗೆ ಕಣ್ಣು ಇದಾಗಿ ಹೋಯ್ತು ಅಂದ ತಕ್ಷಣ ತನ್ನ ಕಣ್ಣನ್ನ ಅವನು ಕೊಡ್ತಾನೆ. ಅಂದ್ರೆ ಎಷ್ಟು ಮಟ್ಟಿಗೆ ಅವನಿಗೆ ಆ ಒಂದು ಕಾರುಣ್ಯ ಇದೆ. ಈಗ ನಾವ್ ಕೊಡ್ತೀವ, ನಾವು ಎಷ್ಟು ಬೇಕಾರ ಬೇಕಾರ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟು ಪೂಜೆ ಬೇಕಾದ್ರೆ ಮಾಡ್ತೀವಿ, ಆ ಲಿಂಗದಲ್ಲಿ ರಕ್ತ ಬರ್ತಿದ್ರೆ ನಮ್ ಕಣ್ಣು ಕಿತ್ತು ಕೊಡ್ತೀವ ನಾವು ಮಾಡ್ತೀವ ಆಗಿದೇಕ ಇರತ್ತಲ್ಲ ಮೇಡಮ್, ವಿವೇಕ ಬಂದಿರತ್ತಲ್ಲ ಮೇಡಮ್. ಯಾಕೆ ಅಲ್ಲ, ನಮಗ್ ವಿವೇಕ ಬಂದಿರತ್ತಲ್ಲ ಕಣ್ ಕೊಟ್ಬಿಟ್ರೆ ನಮಗ್ ಕಟ್ಟ ಆಮೇಲೆ ಅದ್ ಏನ್ ಪ್ರಯೋಗ ಇಲ್ಲ ಅಂತ ಆಗತ್ತಲ್ವಾ? ಅಲ್ಲಲ್ಲ ಆ ರೀತಿ ಇರಲ್ಲ ನಾನು ಹೇಳೋದು, ಪ್ರಯೋಜನ ಇಲ್ದೇ ಇರೋದು ಅದು ಅತಿ ಅದು ಬೇರೆ ಅದೇ ಆಗೋಯ್ತು. ಅಂದ್ರೆ ಆ ಒಂದು ಮುಗ್ಧತೆ ಇನ್ನೊಬ್ರಿಗೋಸ್ಕರ ಮರುಗೋದ್ರೆ ಕಣ್ ಕೊಡೋದು ಅಂದ್ರೆ ಕಣ್ ಕೊಡೋದೇ ವರ್ಚುಯಲಿ ಅಂತ ಅನ್ಕೋಬೇಡಿ. ಈಗ ನಿಮ್ಮಿಂದ ಏನೋ ಒಂದು ಸಹಾಯ ನಿಮ್ಮ ಲೆವೆಲ್ ಒಳಗಡೆ ಆಗುವಂತ ಸಹಾಯ ನೀವು ಮಾಡಕ್ಕಾಗಬಹುದು, ಒಂದ್ ವೇಳೆ ಮಾಡಬಹುದು. ಬಟ್ ನಿಮ್ಮ ಕೈಯನ್ನು ಮೀರಿ ಮಾಡೋ ಅಂತದ್ದಿರುತ್ತಲ್ಲ ಅಂಥದ್ದನ್ನ ನಾವು ಸಾಮಾನ್ಯವಾಗಿ ಮಾಡಕ್ ಹೋಗಲ್ಲ. ನಮ್ಮ ಪ್ರೊಟೆಕ್ಷನ್ ನಾವು ಫಸ್ಟ್ ಮಾಡ್ಕೊಂಡ್ಬಿಡ್ತೀವಿ, ಓಕೆ ನನಗಿದ್ರಿಂದ ತೊಂದರೆ ಏನಿಲ್ಲ ಈ ಸಹಾಯ ಮಾಡೋದ್ರಿಂದ ಅಂತಂದ್ರೆ ಮಾಡ್ತೀವಿ ಅಷ್ಟೇ. ಅವನ್ನ ಆ ಕಣ್ಣಿಂದ ನಾವು ಆ ರೀತಿ ತಗೋಬೇಕು, ಕಣ್ಣೇ ತೆಗೆದುಕೊಡ್ಬೇಕು ಅಂತಲ್ಲ. ಅಂದ್ರೆ ಆ ಕಣ್ಣಿಲ್ದೆ ಹೋದ್ರೆ ಅವ್ನಿಗೆ ಎಷ್ಟು ತೊಂದರೆ, ಆದ್ರೂ ಅದನ್ನ ಅವ್ನು ಒಂದ್ ಕಣ್ಣೇನೋ ಕೊಟ್ಬಿಟ್ರೆ ಇನ್ನೊಂದ್ ಕಣ್ಣು ಇಟ್ಕೋಬಹುದು. ನಾವ್ ಬೇಕಾದ್ರೆ ಒಂದ್ ಕಣ್ಣು ಕೊಟ್ಟು ಇನ್ನೊಂದ್ ಕಣ್ಣು ಇಟ್ಕೋತೀವಿ, ಅಂದ್ರೆ ನಮ್ ಪ್ರೊಟೆಕ್ಷನ್ ನಾವು ಮಾಡ್ಕೊಂಡಿರ್ತೀವಿ. ಬಟ್ ಅವನು ಆ ಯೋಚನೆ ಮಾಡ್ಲಿಲ್ಲ, ಪೂರ್ಣವಾಗಿ ತೆಕ್ಕೊಂಡ್ಬಿಟ್ಟ ತನ್ನನ್ನು ತಾನು ಅವನು ಕೊಟ್ಕೊಂಡ್ಬಿಟ್ಟ. ಆ ತರಹ ನಾವು ನಮ್ಮನ್ನ ನಾವು ಭಗವಂತನಿಗೆ ಕೊಟ್ಕೊಳ್ಳೋ ಹಾಗಾದ್ರೆ ಅಂದ್ರೆ ಇವಾಗ ಸಹಾಯನೇ ಹಾಕೊಳ್ಳಿ, ಎಲ್ರು
ಭಗವತ್ ಸ್ವರೂಪರೇ ಅಂತ ಸಹಾಯ ಮಾಡ್ತೀನಿ. ಆ ರೀತಿ ನಾನು ಸಹಾಯ ಮಾಡಕ್ಕಾಗತ್ತಾ, ನನ್ಗೆ ಮನಸ್ಸು ಬರುತ್ತಾ, ಅವಾಗ ಅದು ಶುದ್ಧಿ ಶುದ್ಧಿ ಆಗಿದೆ ಅಂತ. ಅಲ್ಲ, ದೇಹದ ಬಗ್ಗೆ ಏನು ಇರೋದೇ ಇಲ್ಲ ಅವ್ರಿಗೆ, ಅದರಿಂದ ಕಣ್ಣಾದ್ರೆ ಏನಾಗ್ಲಿ ಹೋದ್ರು ಪರವಾಗಿಲ್ಲ ಅನ್ನೋ ತರ ಇರೋದ್ರಿಂದ ಅದಕ್ಕೆ ಆ ಒಂದು ಅಟ್ಯಾಚ್ಮೆಂಟ್ ಇರಲ್ವಲ್ಲ, ದೇಹದ ಅಟ್ಯಾಚ್ಮೆಂಟೇ ಇಲ್ಲ. ಈಗ ನಿಧಿ, ನಾವು ನಿಧಿಧ್ಯಾಸದಲ್ಲಿ ಮಾಡುವಾಗ ಯೋಚನೆಗಳು ಬರುತ್ತೆ. ಆ ಯೋಚನೆಗಳು ಬಂದಾಗ ನಾನು ಶುದ್ಧ ಚೈತನ್ಯ, ನಾನು ಆತ್ಮಸ್ವರೂಪಿ ಅಂತ ಅವರು ಧ್ಯಾನ ಮಾಡ್ತಿದ್ದಾರೆ ಅಂದ್ರೆ ಅದು ಧ್ಯಾನ ಅಲ್ಲ. ಧ್ಯಾನಕ್ಕೂ ನಿಧಿಧ್ಯಾಸಕ್ಕೂ ವ್ಯತ್ಯಾಸ ಇದೆ. ಧ್ಯಾನ ಅಂದ್ರೆ ನೀತಿನ ಅಬ್ಸರ್ವ್ ಮಾಡೋದು, ಇಲ್ಲ ಓಂ ನಮ ಶಿವಾಯ ಅಂತ ಏನಾದ್ರೂ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡೋದು, ಅದು ಧ್ಯಾನ. ಸಹಜ ಸಮಾಧಿ ಅದು ಸಹಜ ಸಮಾಧಿ ಅಲ್ಲ. ಇವಾಗ ನೀವೇನ್ ಧ್ಯಾನ ಅಂತ ಹೇಳಿದ್ರೆ, ನೀವೇನಂದ್ರೆ ಇವಾಗ ಓಂಕಾರ ಜಪ ಅಥವಾ ಏನೋ ಉಸಿರಾಟ ಗಮನಿಸೋದು. ಇವಾಗ ಯೋಗ, ಯೋಗದಲ್ಲಿ ಏನು ಇವಾಗ ಇವ್ರು ಹೇಳ್ತಾರೆ ಸರಿಯಾಗಿ, ಯೋಗ ದಿನ ಹೇಳ್ಕೊಡ್ತಾರೆ. ಜ್ಞಾನದಿಂದ ಧ್ಯಾನ ಅಂತಾರಲ್ಲ, ಅದು ಯಾವುದು? ಅದಕ್ಕೆ ಜ್ಞಾನದಿಂದ ಧ್ಯಾನ ಮಾಡೋದು, ಜ್ಞಾನದಿಂದ ಧ್ಯಾನ ಮಾಡೋದು ನಿಧಿಧ್ಯಾಸ. ಜ್ಞಾನದಿಂದ ಧ್ಯಾನ ಇದು ನೋಡಿ, ಸುಮ್ಮನೆ ಧ್ಯಾನ ಅಂದ್ರೆ ಇವಾಗ ರಜಿತ ಯೋಗವು ಯೋಗದ ಮೂಲಕ ಹೇಳ್ಕೊಡ್ತಾರೆ ಏನು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ. ಅಂದ್ರೆ ಧಾರಣ ಅಂದ್ರೆ ಯಾವ್ದೋ ಒಂದು ವಸ್ತುವಿನ ಅವರು ಇಟ್ಕೋತಾರೆ, ಫೋಕಸ್ ಮಾಡ್ತಾರೆ, ಒಂದು ಜ್ಯೋತಿ ಒಂದು ದೀಪ ಹಚ್ಚಿಟ್ಕೋತಾರೆ ಅದನ್ನ ಫೋಕಸ್ ಮಾಡ್ತಾರೆ. ಏನೋ ಒಂದು ಯಾವ್ದೋ ಒಂದು ವಸ್ತು ಅಥವಾ ಪರಮ ಭಗವಂತ ಆತರ ಏನೋ ಒಂದು ವಸ್ತುನ ಇಟ್ಕೊಂಡು ಫೋಕಸ್ ಮಾಡಿದಾಗ ನಿಮ್ಗೆ ಬೇರೆ ಆಲೋಚನೆಗಳು ಬರಲ್ಲ. ಅದು ಮುಖ್ಯವಾಗಿ ಆ ಫೋಕಸ್ ಅದಕ್ಕೋಸ್ಕರ, ಒಂದ್ ರಾಶಿ ಆಲೋಚನೆಗಳಿಂದ ನೀವು ಒಂದ್ ಆಲೋಚನೆಗೆ ತಂದ್ಕೊಬೇಕು ಫಸ್ಟ್. ಆ ಒಂದು ಆಲೋಚನೆಯಿಂದ ನೀವು ಅದರಲ್ಲೇ ಇದ್ದು ಆವಾಗ ಶಾಂತವಾದಾಗ ಟೆಂಪ್ರರಿಯಾಗಿ ಮನಸ್ಸು ಶಾಂತ ಆದಾಗ ಅದು ಸಮಾಧಿ, ಸಮಾಧಿ ಹೋಗುತ್ತೆ. ಅದು ಜ್ಞಾನವಿಲ್ಲದ ಸಮಾಧಿ ಅಂದ್ರೆ ಆ ಸಮಾಧಿಲಿ ಏನೋ ನಿಮ್ ಮನಸ್ಸು ಶಾಂತ ಆಗುತ್ತೆ, ಆಗಲ್ಲ ಅಂತ ಸಾಕಷ್ಟು. ಅದು ಸಹಜ ಸಮಾಧಿ ಅಲ್ಲ, ಅದು ಯೋಗ ಸಮಾಧಿ. ಯೋಗದ ನಿಯಮಗಳನ್ನ ಅನುಸರಿಸಿ ಮಾಡುವಂತ ಸಮಾಧಿ, ಮನಸ್ಸನ್ನ ಶಾಂತ ಮಾಡ್ಕೊಳ್ಳುವಂತ ಸಮಾಧಿ ಏನಿದೆ ಅದು ಯೋಗ ಸಮಾಧಿ. ಎರಡನೇದು ಜ್ಞಾನದ ಮೂಲಕ ಮಾಡುವಂತ ಸಮಾಧಿ ಅಂತ ನೀವು ಹೇಳಿದ್ರಿ, ಅದು ನಿಧಿಧ್ಯಾಸ. ಏನೋ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಶುದ್ಧವಾದ ಆತ್ಮ ಅಂತ ನಿಧಿಧ್ಯಾಸದ ಮೂಲಕ ಮಾಡ್ತೀವಿ. ಮೊದಲು ರೂಪಾನುವಿದ್ ಸವಿಕಲ್ಪ ಸಮಾಧಿ ಮಾಡಿದಾಗ ಏನೇನು ರೂಪಗಳು ಕಾಣಿಸ್ತಾ ಇದೆಯೋ, ಏನೇನು ದೇಹದಲ್ಲಿ ಸಂವೇದನೆಗಳು ಬರ್ತಾ ಇದೆಯೋ ಅದೆಲ್ಲದಕ್ಕೂ ನಾನು ಸಾಕ್ಷಿ, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ರೂಪಾನುವಿದ್ ಸವಿಕಲ್ಪ ಸಮಾಧಿಯಲ್ಲಿ ಮಾಡ್ಕೊಂಡು, ಆಮೇಲೆ ಶಬ್ದಾನುವಿದ ಸವಿಕಲ್ಪ ಸಮಾಧಿಯಲ್ಲಿ ಈ ರೀತಿಯಾಗಿ ಸಾಕ್ಷಿಯಾಗಿರುವಂತಹ ನಾನು, ನನ್ನ ಸ್ವರೂಪ ಏನು, ನನ್ನ ಲಕ್ಷಣ ಏನು ಅಂತ ಯೋಚನೆ ಮಾಡಿದಾಗ ವೇದಾಂತದ ಶಬ್ದಗಳ ಸಹಾಯ ತಗೋತೀನಿ ನಾನು. ವೇದಾಂತದ ಶಬ್ದ ಹೇಳುತ್ತೆ ನಾನು ಅಸಂಗ, ಬ್ರಹ್ಮಜ್ಞಾನಾವಳಿ ಮಾನದಲ್ಲಿ ಹೇಳುತ್ತೆ ಅಸಂಗೋಹಂ 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 ಪುನಃ ಪುನಃ ಅಂತ ಹೇಳುತ್ತೆ. ಅಂದ್ರೆ ನಾನು ಅಸಂಗ ಅಂತ ವೇದಾಂತ ಹೇಳ್ಕೊಡುತ್ತೆ. ಸೊ ಈ ಸಾಕ್ಷಿಯಾದ ನಾನು ಅಸಂಗ, ನನಗೆ ಯಾವ ಅಟ್ಯಾಚ್ಮೆಂಟು ಇಲ್ಲ ಅನ್ನೋದು ಶಬ್ದಾನ್ವಿತ ಸವಿಕಲ್ಪ ಸಮಾಧಿಯಲ್ಲಿ ನನಗೆ ಕ್ಲಿಯರ್ ಆಗುತ್ತೆ. ಇದೆರಡೂ ಜ್ಞಾನ. ಈ ಜ್ಞಾನದ ಮೂಲಕ ನನಗೆ ಏನು ಸ್ಪಷ್ಟವಾಗುತ್ತೆ, ನಾನು ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ, ನಾನು ಶುದ್ಧ ಸ್ವರೂಪ, ನಾನು ಇದಕ್ಕೆ ಸಾಕ್ಷಿ, ನನಗೆ ಏನು ತೊಂದರೆ ಇಲ್ಲ, ನಾನು ಸದಾ ಶಾಂತ ಅನ್ನೋ ಒಂದು ಫೈನಲ್ ತೀರ್ಮಾನಕ್ಕೆ ಬಂದ್ಬಿಡುತ್ತೆ. ವಿಜ್ಞಾನಮಯ ಕೋಶ ಅದನ್ನು ತಗೊಳುತ್ತೆ. ಆ ತೀರ್ಮಾನ ತಗೊಂಡು ನೀನು ಕೂತ್ಕೊಂಡಾಗ ಸುಮ್ಮನೆ ಮನಸ್ಸು ಶಾಂತ ಆಗಿದೆ, ನಾನು ಬ್ರಹ್ಮಸ್ವರೂಪ ಅನ್ನೋದು ಗೊತ್ತಾಗಿದೆ, ಸುಮ್ಮನೆ ಕೂತ್ಕೊಂಡಾಗ ಇನ್ನೇನು ಡಿಸ್ಟರ್ಬೆನ್ಸ್ ಇಲ್ಲ. ಆ ಕೂತ್ಕೊಂಡಾಗ ಏನಾಗುತ್ತೆ, ಈ ಜ್ಞಾನ ಆಳಕ್ಕೆ ಇಳಿಯುತ್ತೆ. ಸುಪ್ತ ಮನಸ್ಸು ಮತ್ತು ಪ್ರಜ್ಞೆಗೆ ನಿಲುಕದ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಯಾಕೆಂದ್ರೆ ಆ ಮನಸ್ಸಿನಲ್ಲಿ ಇನ್ನೂ ನಾನು ಕಲ್ಯಾಣಿ ಅನ್ನೋದು ಇರುತ್ತೆ, ಹಾಗಾಗಿ ಈ ಜ್ಞಾನವನ್ನು ಅಲ್ಲಿಗೆ ಇಳಿಸ್ಬೇಕು. ಆ ಒಂದು ಪ್ರೋಸೆಸ್ ಏನಿದೆ ಅದನ್ನು ಮಾಡುವಂಥದ್ದು ಇದು ನಿಧಿಧ್ಯಾಸ. ಅಂದ್ರೆ ಜ್ಞಾನದ ಮೂಲಕ ಮಾಡುವಂತಹ ಧ್ಯಾನ ನಿಧಿಧ್ಯಾಸ. ಸಹಜ ಸಮಾಧಿ ಏನಿದೆ, ಆ ಸಹಜ ಸಮಾಧಿಯಲ್ಲಿ ಈ ನಿಧಿಧ್ಯಾಸದ ಮೂಲಕ ಈ ಜ್ಞಾನವನ್ನು ನಾನು ಮತ್ತೆ 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 ಇಳಿಸಿ ಮಾಡಿ ಸುಪ್ತ ಮನಸ್ಸಿನಲ್ಲೂ ನಾನು ಸಾಕ್ಷಿ,
ನಾನು ಅಸಂಗ, ಪ್ರಜ್ಞೆಗೆ ನಿಲ್ಕದ ಮನಸ್ಸಿನಲ್ಲೂ ನಾನು ಅಸಂಗ ಅಂತ ಎಲ್ಲ ಜಾಗೃತ ಸುಪ್ತ ಪ್ರಜ್ಞೆಗೆ ನಿಲ್ಕದ ಮನಸ್ಸು ಮನಸ್ಸಿನ ಎಲ್ಲ ಸ್ತರಗಳಲ್ಲೂ ಕೂಡ ಆ ಕ್ಲಿಯರ್ ಆದ ಜ್ಞಾನ ಬಂದ್ಬಿಡ್ತು. ಹಾಗೆ ಜ್ಞಾನ ಬಂದಾಗ ನಿಮ್ಗೆ ಮತ್ತೆ ಇನ್ನೇನು ಮಾಡಕ್ಕಿಲ್ಲ, ನೀವು ಇನ್ನೇನು ಕೂತ್ಕೊಂಡು ನಿಧಿಧ್ಯಾಸ ಮಾಡ್ಬೇಕಾಗಿಲ್ಲ, ನಿಮ್ಗೆ ಪರ್ಫೆಕ್ಟ್ ಆಗ್ಬಿಟ್ಟಿದ್ದೀರ, ಬ್ರಹ್ಮನಿಷ್ಠರಾಗಿದ್ದೀರ, ಆ ಜ್ಞಾನದಲ್ಲಿ ನಿಂತಿದ್ದೀರ. ಹಾಗೆ ನಿಂತಾಗ ಏನಾಗುತ್ತೆ ನಿಮ್ಗೆ, ಕಣ್ಣು ಮುಚ್ಚಲಿ ಕಣ್ಣು ತೆರೆಯಲಿ, ನೀವು ಹೊರಗಡೆ ನೋಡಿದ ತಕ್ಷಣ ಏನೇನ್ ಕಾಣ್ತಾ ಇದೆಯೋ ಎಲ್ಲವೂ ಪರಬ್ರಹ್ಮವೇ ಅನ್ನೋ ಜ್ಞಾನ ಚೆನ್ನಾಗಿರುತ್ತೆ. ಕಣ್ಣು ಮುಚ್ಚಿ ಕೂತಾಗ್ಲೂ ಅದೇ ಜ್ಞಾನ ಇರುತ್ತೆ, ಅತ್ಯಂತ ಸಹಜವಾಗಿರುತ್ತೆ. ಇದಕ್ಕೆ ಯಾವ ಪ್ರಯತ್ನಗಳು ಬೇಕಾಗಿಲ್ಲ. ನಿಮ್ ಪಾಡಲ್ಲಿ ನೀವು ಕೆಲಸ ಮಾಡ್ತಾನೆ ಇರ್ತೀರಿ, ಆ ಕೆಲಸವೆಲ್ಲವೂ ನಡೀತಾ ಇದೆ, ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ, ನಾನು ಕರ್ತನಲ್ಲ ಭೋಗ್ತನಲ್ಲ ಜ್ಞಾತನಲ್ಲ ಅನ್ನೋ ಜ್ಞಾನ, ಏನನ್ನು ನೋಡಿದ್ರು ಪರಬ್ರಹ್ಮ ಅನ್ನೋ ಜ್ಞಾನ. ಹೀಗೆ ಒಂದು ಜ್ಞಾನದಲ್ಲಿ ಸ್ಥಿರವಾಗಿ ನಿಂತಾಗ ಏನಾಗುತ್ತೆ, ಆಗ ಸಹಜ ಸಮಾಧಿ ಅಂದ್ರೆ ನೀವು ಸಮಾಧಿಗೆ ಪ್ರಯತ್ನ ಇಲ್ಲ, ಸಹಜವಾಗಿ ನ್ಯಾಚುರಲ್ ಆಗಿ ನೀವು ಸಮಾಧಿಯಲ್ಲಿ ಇರುತ್ತೆ. ರಜಿತಾ ಇದು ಶೇರ್ ಮಾಡ್ಕೊಂಡಿದ್ದು ಉಮಾಮೂರ್ತಿ ಉಮಾ ಮೇಡಮ್ ಏನೋ ಇದೆ ಇದೆ ಒಂದು ಒಂದು ಆಯ್ತು ಅದು ಒಂದಾಗಿದ್ನ ಹೇಳ್ಬಿಟ್ಟೆ ನಾನು, ಇದು ಚಿದಾಭಾಸ ಇದು ಎಲ್ರಿಗೂ ಇನ್ಫಾರ್ಮೇಶನ್ ಬರುತ್ತೆ ಚೆನ್ನಾಗಿದೆ. ಇದೇನಂದ್ರೆ ಅಹಂಕಾರ ಅನ್ನೋದು ನಮ್ಮ ಉಪನಿಷತ್ತಲ್ಲಿ ಅಹಂಕಾರ ಪದ ಇದೆಯಾ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ನನಗೆ ಒಂದ್ ಕಡೆ ಬಂದಿತ್ತು, ಹಾಗಾಗಿ ಅದನ್ನ ಯಾವಾಗ್ಲೋ ಬರ್ದಿಟ್ಟಿದೆ, ಅದು ಮೊನ್ನೆ ಸಿಕ್ತು ನಂಗೆ, ತುಂಬಾ ಚೆನ್ನಾಗಿದೆ ನಿಮ್ ಜೊತೆ ಶೇರ್ ಮಾಡ್ಕೋಬಹುದು ಅನ್ನೋ ಒಂದು ಇದೊಳಗೆ ನಾನು ಹೇಳ ಅದಕ್ಕೆ ಓದ್ತಾ ಇದ್ದೀನಿ. ಗುರುಜನ ಕೆಲವು ಇದ್ರೊಳಗೆ ಎಷ್ಟೊಂದು ವಿಷಯಗಳು ಹೇಳಿದ್ದಾರೆ ನಮ್ಗೆ, ಹಾಗಾಗಿ ನಾನು ಇದನ್ನ ಒಂಚೂರು ಓದ್ತೀನಿ. ನಾನು ಅದನ್ನ ಮೂಲ ಭಾಷೆ ಸಂಸ್ಕೃತದಲ್ಲಿನ 50 ವರ್ಣಗಳಲ್ಲಿ ಮೊದಲನೆಯ ಸರ್ವ ಪ್ರಥಮ ವರ್ಣವೇ ಅಕಾರ, ಕೊನೆಯದು ಹಕಾರ, ಎರಡರೊಳಗೆ ಇರುವುದು ಸಂಪೂರ್ಣ ಶಬ್ದ ಬ್ರಹ್ಮ, ಎಲ್ಲವನ್ನು ಒಳಗೊಂಡಿರುವುದೇ ಈ ಬಿಂದು ಅಂದರೆ ಸೊನ್ನೆ, ಅದೇ ಅಹಂಕಾರ. ಶಬ್ದ ಬ್ರಹ್ಮನ ಆವಾಸ ಸ್ಥಾನ ಅನಾಹತ ಚಕ್ರ, ಸಾಕಾರ ಬ್ರಹ್ಮದ ವ್ಯಕ್ತ ರೂಪವಾದ ಲಕ್ಷ್ಮೀ ನಾರಾಯಣ ಅಥವಾ ಶಿವಶಕ್ತಿ, ಇಲ್ಲಿನ ದೇವತೆ ಅಂದರೆ ಸ್ಥಿತಿಕರ್ತ ಪರಬ್ರಹ್ಮನೇ ಅಹಂ ರೂಪದಲ್ಲಿ ಸಾಕಾರ ಬ್ರಹ್ಮನಾಗಿ ವ್ಯಕ್ತವಾಗುತ್ತದೆ. ಅರ್ಥಾತ್ ಅಹಂ ಎಂದರೆ ಪರಬ್ರಹ್ಮ ಅಥವಾ ಪರಾಶಕ್ತಿ ಪರಶಿವ, ಅಹಂ ಎಂದರೆ ದೇಹಧಾರಿಯಾಗಿ ಜೀವಿ ಎನ್ನಿಸಿಕೊಂಡಿರುವ ನಾನು ಅಲ್ಲ, ಅದು ಪರಬ್ರಹ್ಮ ಎಂಬ ಭಾವವು ಬರುವುದೇ ಅವಿದ್ಯೆಯಿಂದ. ನಿವೃತ್ತಿ ಆದಲ್ಲಿ, ಅವಿದ್ಯೆಯಿಂದ ನಿವೃತ್ತಿ ಆದಲ್ಲಿ ಅಹಂ ಎಂದರೆ ಈ ದೇಹದಲ್ಲಿರುವ ನಾನು ಎಂಬ ಭಾವವೇ ಅವಿದ್ಯೆ. ನಿವೃತ್ತಿ ಆದ ತಕ್ಷಣ ಅದರಿಂದ ಎಲ್ಲಿವರೆಗೂ ನಾವು ನಿವೃತ್ತಿ ಆಗಲ್ಲ ಅಲ್ಲಿವರೆಗೂ ನಾವು ದೇಹದ ಅವಿದ್ಯೆಯಲ್ಲಿ ನಾವಿರ್ತೀವಿ. ಯಾವಾಗ ನಿವೃತ್ತಿ ಆಗ್ತೀವಿ ಅವಾಗ ನಮ್ಗೆ ಆ ಪರಬ್ರಹ್ಮನ ಅನುಭವ ಆಗತ್ತೆ ಅಂತ. ಅಹಂ ಎಂಬ ಶಬ್ದಕ್ಕೆ ನಾನು ಎಂಬ ಅರ್ಥದ ಉಪಯೋಗವನ್ನು ಸಂಸ್ಕೃತ ಭಾಷೆಯು ಸೂಚಿಸುತ್ತದೆ. ಅಂದರೆ ಎಲ್ಲರೂ ತಮ್ಮ ಬಗ್ಗೆ ತಾವು ಅಹಂ ಎಂದೇ ಹೇಳಬೇಕು, ಆಗ ಎಲ್ಲರೂ ತಾವು ಪರಬ್ರಹ್ಮನ ಸಾಕಾರ ರೂಪ ಎಂದು ಹೇಳಿದಂತೆಯೇ. ಅರ್ಥಾತ್ ಎಲ್ಲರೂ ಎಲ್ಲಾ ಜೀವಿಗಳನ್ನು ಪರಬ್ರಹ್ಮನ ಸಾಕಾರ ರೂಪಗಳು ಒಪ್ಪುವಂತೆ ಆದರೆ ಒಪ್ಪಿದವು ಆ ಸಾಕಾರ ಬ್ರಹ್ಮನ ರೂಪಗಳೇ ಅಂತೇಳಿ ಆದರೆ ಆ ಭಾವ ಬಂದರೆ ಆಗ ಅವಿದ್ಯೆಯಿಂದ ಮುಕ್ತಿ. ನಮ್ಗೆ ಯಾವಾಗ ಎಲ್ಲವೂ ಪರಬ್ರಹ್ಮನ ಸ್ವರೂಪ ಅನ್ನೋ ಒಂದು ನಮ್ಗೆ ಜ್ಞಾನ ಬರತ್ತೆ ಅವಾಗ ನಾವು ಅವಿದ್ಯೆಯಿಂದ ಮುಕ್ತರಾಗ್ತೀವಿ ಅಂತ. ಇಲ್ಲದಿದ್ದರೆ ಅವರು ಬರೀ ಪಂಡಿತರು ಅಷ್ಟೇ, ಇಷ್ಟರ ವಿನ
ಅಹಂಕಾರ ಎಂಬ ಶಬ್ದಕ್ಕೆ ವೇದಾಂತದಲ್ಲಿ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅದು ಸಾಕಾರಾತ್ಮಕವಾದಾಗ ಸರ್ವರಲ್ಲಿಯೂ ಬ್ರಹ್ಮದ ಅಸ್ತಿತ್ವವನ್ನು ಸೂಚಿಸುತ್ತದೆ. ನಕಾರಾತ್ಮಕವಾದಾಗ ನಾನು ನಾನು ಎಂದು ಪಂಡಿತರ ಅಜ್ಞಾನವನ್ನು ತೋರುತ್ತದೆ ಅಷ್ಟೇ ಅಂತೇಳಿ. ಅಹಂಕಾರದ ಬಗ್ಗೆ ನನಗೆ ತುಂಬಾ ವರ್ಷ ಆಗಿತ್ತು, ಯಾವುದೋ ಡೈರಿ ಎಲ್ಲೋ ಸಿಗ್ತಾ ಇದು, ಹಾಗಾಗಿ ಇದನ್ನ ತಮ್ಮಿಂದ ಹಂಚ್ಕೋಣ ಅಂತೇಳಿ. ಇದ್ರ ಬಗ್ಗೆ ಇನ್ನೂ ಒಂದ್ಸಲಿ ಹಿಂದೆನೆ ಹೇಳಿದ್ದೆ, ಈ ಆಕಾರಗಳು ಸೇರಿದಾಗ ಯಾವ ರೀತಿ ಆಗತ್ತೆ ಅಂತ ಹೇಳಿ. ನಾವು ನಾವು ಆಕಾರಗಳನ್ನ ತೆಗಿಸಿದಾಗ ವೃತ್ತಿ ನಾವು ಬಿಟ್ಟು ಬ್ರಹ್ಮನ್ ವೃತ್ತಿಗೆ ನಾವು ಬಂದಾಗ ಮುಕ್ತರಾಗ್ತೀವಿ ಅಂತ ಹೇಳಿ. ಇದನ್ನ ಇದನ್ನ ನನ್ಗೆ ಅದು ಆಮೇಲೆ ಬರ್ತಿದ್ದು, ಅದಕ್ಕೂ ಇದಕ್ಕೂ ಸಂಬಂಧ ಇರಲಿಲ್ಲ. ಬಟ್ ಇವಾಗ ಅದ್ ನೋಡಿದಾಗ ಇದು ಕರೆಕ್ಟ್ ಆಗಿದೆ, ಅದು ಬರ್ದಿರೋದು ಅಂತ ಅನ್ಕೊಂಡು ಸ್ವತಃ ಮುಂದೆ ಹಂಚ್ಕೊಂಡಿದ್ದೀನಿ. ನಾವು ಎಲ್ಲವೂ ಆ ಬ್ರಹ್ಮನ್ನ ಆ ಬ್ರಹ್ಮಾಕಾರ ವೃತ್ತಿಗೆ ನಾವು ಯಾವಾಗ ತಗೊಂಡು ಹೋಗ್ತೀವಿ ಆವಾಗ ನಾವು ಮುಕ್ತರಾಗ್ತೀವಿ ಅಂತ ಹೇಳಿ ಅದನ್ನ ಹಂಚ್ಕೊಂಡಿದ್ದೀನಿ. ಅಹಂಕಾರ ಅನ್ನೋದು ಕನ್ನಡ ಪದ, ಕನ್ನಡ ಪದ ಅಹಂಕಾರ ಅನ್ನೋದು. ಅಹಂ ಅನ್ನೋದು ನಾವು ಅದಕ್ಕೆ ಎರಡು ತರ ಹೇಳ್ತೀವಲ್ಲ, ಒಂದ್ ಸ್ಮಾಲ್ ಐ ಅದು ಇದಂ ಮತ್ತೆ ಅಹಂ ಅಂತ. ಈ ಇದಂ ಚಿದಾಭಾಸದ್ಯತೆ ಸೇರ್ಕೊಂಡಾಗ ಇದಮ್ಮು ನಾವೆಲ್ಲ ಆಡುವಂತ ಅವಾಂತರಗಳು ಆಗ್ತಾ ಇರುವಂತದ್ದು ಆಭಾಸಗಳು ಇದು. ಅದೇ ನಾವು ಶುದ್ಧ ನಾನು ಅಂತ ಬಂದಾಗ ಎಲ್ಲವೂ ಅವನೇ ಅಂತ ಹೇಳಿ ಭಗವಂತರ್ಪಣೆ ಅಂತ ಹೇಳಿ ನಿಲ್ಲಿಸ್ಕೊಳ್ತೀವಿ ಅಷ್ಟೆ. ಕೆಲವೊಂದು ತುಂಬಾ ಚೆನ್ನ ಚೆನ್ನಾಗಿರೋದು ಇದೆ. ಇವರು ಸುಬ್ರಾಯ ಶರ್ಮಾ ಅವ್ರದ್ದು 365 ದಿವಸಕ್ಕೆ ಅಂತ ಒಂದೊಂದು ದಿವಸದ ಒಂದೊಂದು ಅಂತ ಇದೆ. ಸೊ ನೆಕ್ಸ್ಟ್ ವೀಕ್ ಇಂದ ಆ ಡೇಟ್ ಬಂದಾಗ ಆ ಡೇಟ್ ಅದು ಒಂದು ಓದ್ತೀನಿ. ನಂಗೆ ಅದು ಕೆಲವೆಲ್ಲ ತುಂಬಾ ಚೆನ್ನಾಗಿದೆ ಅದು ಅಂತ ಇಟ್ಕೊಂಡಿದ್ದೀನಿ, ಯಾವ್ದು ಹೇಳ್ಬೋದು ಅಂತ. ನೆಕ್ಸ್ಟ್ ಟೈಮ್ ಇಂದ ಅಡಿಷನಲ್ ಆಗಿ ಒಂದ್ ಸೇರಿಸ್ಕೋಬಹುದಾ ಅಂತ ನಿಮ್ಮನ್ನ ಕೇಳ್ಬಿಟ್ಟು ಸೇರಿಸ್ತೇವೆ ಅಷ್ಟೇ. ಆಯ್ತು, ಪ್ರೇಯರ್ ಮಾಡ್ತೀರಾ ರಚಿತಾ? ಆಮೇಲೆ ಇದನ್ನ ಮೆಡಿಟೇಷನ್. ಅಸ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಃ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ ಸತ್. ಶ್ರೀ ಗುರು ಓಂ ನಮಃ. ಧನ್ಯವಾದಗಳು.